श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं पादरायणं सूत्रभाष्यकृतौ वन्दे भगवन्तौ पुनः पुनः जय जय श्रीराम। ರಮಣ ಮಹರ್ಷಿಗಳ ಆಶೀರ್ವಾದ ತಗೊಂಡು ನಾವು ಗೌಡಪಾದ ಹೃದಯವನ್ನು ನೋಡ್ತಾ ಇದ್ದೀವಿ, ಅದರಲ್ಲೂ ಅದ್ವೈತ ಪ್ರಕರಣ, ಅದರಲ್ಲೂ ಇವತ್ತು 21ನೇ ಎಪಿಸೋಡ್ ಶುರುವಾಗಬೇಕಾದ್ರೆ 25ನೇ ಮಂತ್ರ, 21ನೇ ಎಪಿಸೋಡ್ ಪೇಜ್ ನಂಬರು 256. ಆದರೂ ಹಿಂದೆ ಮಾಡುತ್ತ ಮೆಲುಕು ಹಾಕ್ಕೊಂಡು ಮುಂದಕ್ಕೆ ಹೋಗೋಣ. ಇದರ ಹಿಂದೆ 20ನೇ ಎಪಿಸೋಡ್ನಲ್ಲಿ 24ನೇ ಮಂತ್ರವನ್ನು ಕಾರಿಕೆ ಮಂತ್ರವನ್ನು ನೋಡಿದ್ವಿ, ನೋಡ್ಕೊಂಡು ಮುಂದಕ್ಕೆ ಹೋಗೋಣ. ಅದರಲ್ಲಿ ಸಾರಾಂಶ ಏನು? ಅಜವೂ ಅದ್ವಯವೂ ಅಮೃತವೂ ಆಗಿರುವ ಬ್ರಹ್ಮವೇ ಶ್ರುತ್ಯರ್ಥ. ಅಜ ಆತ್ಮ ಯಾತ್ರಿಂದಲೂ ಹುಟ್ಟಿಲ್ಲ, ಆತ್ಮನಿಂದಲೂ ಯಾವುದು ಹುಟ್ಟೋದಿಲ್ಲ, ಅದಕ್ಕೆ ಅದನ್ನು ಅದ್ವೈತ ಅಂತ ಕರೆಯೋದು. ಆಯಿತು, ಅದು ಅದ್ವೈತ, ಪ್ರಪಂಚದಲ್ಲಿ ಯಾವುದು ಇಲ್ಲ, ಅದೊಂದೇ ಇರೋದು ತಿಳ್ಕೊಂಡು ನನಗೇನು ಲಾಭ? ಅಮೃತ ಸ್ವರೂಪ ಹುಟ್ಟು ಸಾವುಗಳನ್ನೇ ತಪ್ಪಿಸುತ್ತೆ, ಮತ್ತು ಅದು ಆನಂದ ಸ್ವರೂಪ ಹುಟ್ಟು ಸಾವುಗಳು ತಪ್ಪಿಸುತ್ತೆ, ಕಟ್ಕೊಂಡು ನನಗೇನಾಗಬೇಕು ಅಂತ ಬರುತ್ತೆ, ಅದು ಆನಂದ ಸ್ವರೂಪ. ಪ್ರತಿಯೊಬ್ಬ ಮನುಷ್ಯನಿಗೂ ಆನಂದಕ್ಕೋಸ್ಕರ ಹುಡುಕ್ತಾ ಇದ್ದಾನೆ. ಮತ್ತಿನ್ನೇನು ಬ್ರೇಕ್ ಹೇಳ್ರಿ. ಆದ್ದರಿಂದ ನಿಜವಾಗ್ಲೂ ಆ ಶ್ರುತಿಗೆ ಅರ್ಥ ಇದು, ಪ್ರಸ್ಥಾನತ್ರಯ ಭಾಷ್ಯ ಆಗಲಿ ಶ್ರುತಿ ಆಗಲಿ ಅದಕ್ಕೆಲ್ಲ ಬ್ರಹ್ಮವೇ ಇದಕ್ಕೆ ಅರ್ಥ ಅಂತ. ನೇಹ ನಾನೇತಿ ಚಾಮ್ನಾಯಾದೀಂದ್ರು ಮಾಯಾಭಿರಿತ್ತಪಿ ಅಜಾಯ ಮಾನೋ ಬಹುದಾ ಮಾಯಯ ಜಾಯತೆ ತೂ ಸಹ. ಇಲ್ಲಿ ನಾನತ್ವ ಇಲ್ಲ ಅಂತ ಶ್ರುತಿ ಹೇಳ್ತಾ ಇದೆ. ಇಂದ್ರಿಯನು ಮಾಯೆಗಳಿಂದ ಬಹುವಾಗುವಂತೆ ಅಂತ ಹೇಳಿದೆ. ಇಂದ್ರಿಯಗಳು, ಆತ್ಮನು ಒಬ್ಬನೇ ಇಲ್ಲಿ. ಇಂದ್ರಿಯಗಳು, ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು ಅನೇಕವು, ಇವು ಅನೇಕ ಅಂತ ಹೇಳ್ತಾ ಇರೋದು. ಹುಟ್ಟದೇ ಇರುವನಾದರೂ ಬಹು ಪ್ರಕಾರವಾಗಿ ಅವನು ಹುಟ್ಟಿರ್ತಾನೆ. ನಿಜವಾಗ್ಲೂ ಅವನು ಹುಟ್ಟೋದಿಲ್ಲ, ಆದರೆ ಅನೇಕವಾಗಿ ಇದ್ದಂತೆ ಇರ್ತಾನೆ. ಕನಸಿನಲ್ಲಿ ನೋಡ್ರಿ, ನಾವಿರೋದು ನಾವೊಬ್ಬರೇ, ಎಷ್ಟೊಂದು ಥರ ಇರುತ್ತೆ. ಅಷ್ಟು ಅರ್ಥ ಆಯ್ತು, ಈ ಮಂತ್ರಕ್ಕೆ ಇಷ್ಟು ಅರ್ಥ ಇದೆ, ನೋಡೋಣ. ಆದ್ದರಿಂದ ನಮ್ಮ ಶ್ರುತಿಗೆ ನಿಜವಾಗ್ಲೂ ಆತ್ಮನಿಂದ ಪ್ರಪಂಚ ಹುಟ್ಟಿದೆ ಅಂತ ಅರ್ಥ ಅಲ್ಲ. ಮತ್ತೆ ಮಾಯಾ ಸೃಷ್ಟಿ, ಆ ಅಭಿಪ್ರಾಯ ನಾವು ಹಿಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಜ ಅದ್ವಯ ತತ್ವವೇ ಶ್ರುತಿಯಲ್ಲಿ ನಿಶ್ಚಿತವಾಗಿದೆ, ನಿಶ್ಚಯವಾಗಿದೆ ಅನ್ನೋದಕ್ಕೆ ಪ್ರಮಾಣ ಏನು ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ಏನಪ್ಪ ಅದಕ್ಕೆ ಪ್ರಮಾಣ? ನೀವೇನೋ ಹೇಳಿಬಿಟ್ರಿ ಒಂದು ಶ್ಲೋಕ, ಪ್ರಮಾಣ ಏನು? ಅದಕ್ಕೆ ಉತ್ತರ ಹೇಳ್ತಾರೆ ಅವರು. ನಿಜವಾಗಿಯೇ ಸೃಷ್ಟಿಯಾಗಿದ್ದರೆ ನಾನತ್ವ ಎಂಬುದು ಸತ್ಯವೇ ಆಯಿತಾದ್ದರಿಂದ ನಾನತ್ವವಿಲ್ಲ ಅನ್ನೋ ನಿಮ್ಮ ಶಾಸ್ತ್ರ ಹೊಂದೋದಿಲ್ಲ. ನೀವು ನಾನತ್ವ ಅಂತ ಹೇಳ್ತೀರಲ್ಲ, ಅದು ಹೊಂದೋದಿಲ್ಲ. ಇಲ್ಲಿ ನಾನತ್ವವು ಸ್ವಲ್ಪವೂ ಇಲ್ಲ ಅಂತ ಶ್ರುತಿ ಹೇಳ್ತಿವೆ. ಆದ್ದರಿಂದ ಆತ್ಮೈಕತ್ವವನ್ನು ತಿಳಿಸಿಕೊಡೋಕೆಂದು ಕಲ್ಪಿಸಿರುವ ಸೃಷ್ಟಿಯು ಅಪರಮಾರ್ಥ ಅಂತ ಆಗ್ಬಿಡುತ್ತೆ. ಅಂದರೆ ಆತ್ಮನು ಹುಟ್ಟಿಲ್ಲ, ಆತ್ಮನಿಂದ ಯಾವುದು ಹುಟ್ಟಿಲ್ಲ ಅನ್ನದೇ ಹೊಂದೋದು. ಕನಸಿನ ದೃಷ್ಟಿಯಿಂದ ನೋಡಿಕೊಳ್ರಿ ಅಂತ ಹೇಳ್ತಾರೆ. ಅಕಸ್ಮಾತ್ ನೀವು ಹುಟ್ಟುತ್ತೆ ಅಂತ ಹೇಳೋದಾದರೆ ಅದು ಅಪರಮಾರ್ಥವಾಗ್ಬಿಡುತ್ತೆ. ಶಾಸ್ತ್ರ ಇಲ್ಲದ್ದನ್ನು ಹೇಳ್ತಾ ಇದೆ ಅಂತ ಆಗ್ಬಿಡುತ್ತೆ, ಅದು ಹೊಂದೋದಿಲ್ಲ ಅಂತ ತೆಗೆದಾಕಿದ್ರು. ಆದರೆ ಈ ಪ್ರಾಣ ಸಂವಾದ ಮೊದಲಾದವುಗಳಲ್ಲಿ ಒಂದು ಕಲ್ಪಿತವಾದ ಉಪಾಯ ಮಾತ್ರ ಹೇಳಿದ್ರು. ಪ್ರಾಣ ಸಂವಾದ ಹಿಂದೆ ಹೇಳಿದ್ದೆ, ಜ್ಞಾಪಕ ಮಾಡ್ಕೊಳ್ರಿ. ಸೃಷ್ಟಿ ವಿಚಾರ, ಪ್ರಾಣ ಸಂವಾದ. ಪ್ರಾಣ ಅಂತಂದರೆ ನಮ್ಮ ಇಂದ್ರಿಯಗಳಲ್ಲಿ
ಅಂದರೆ ಈ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಅಂತಃಕರಣದಲ್ಲಿ ಮುಖ್ಯವಾಗಿರೋನು ಯಾರು ಅಂತ ಹೇಳಿ ಆ ಸಂವಾದ ಬಂದಿತ್ತು ಅಂತ ಹೇಳಿದ್ರು. ಇವುಗಳೆಲ್ಲ ಉಪಾಯವಾಗಿ ನಮ್ಮನ್ನೇನಾದರೂ ಮಾಡಿ ಆತ್ಮನಲ್ಲಿ ಮುಟ್ಸೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದೆಯಪ್ಪ. ಅಲ್ಲಿ ನಿಜವಾಗಲೂ ಪ್ರಪಂಚ ಈ ಥರ ಹುಟ್ಟಿದೆ ಅಂತ ಹೇಳಕ್ ಬಂದಿಲ್ಲ ಅಂತ ಅವನು ಇನ್ನೊಂದು ಸಾರಿ ಹೇಳ್ತಾ ಇದ್ದಾರೆ. ಇಲ್ಲಿ ಪೂರ್ವ ಪಕ್ಷಿ ಒಂದು ಪ್ರಶ್ನೆ ಹೇಳ್ತಾನೆ. ಅವನು ವೇದ ಓದಿರೋನು, ಅಂದರೆ ನಮ್ಮ ವಿರುದ್ಧವಾಗಿರೋರು ಏನು ಹೇಳ್ತಾನೆ, ಅಲ್ಲ ಸ್ವಾಮಿ ನೀವು ಮಾಯಾ ಶಬ್ದ ಅಂತ ಉಪಯೋಗಿಸಿದ್ರೆ ಆದರೆ ಶಾಸ್ತ್ರದಲ್ಲಿ ಅದಕ್ಕೆ ಅರ್ಥ ಏನು ಅಂದ್ಕೊಂಡ್ರೆ, ಜ್ಞಾನವಾಚಕ ಅದಕ್ಕೆ ಜ್ಞಾನ ಅಂತ ಹೇಳಕ್ಕೆ ಬಂದಿರೋದು ಮಾಯೆಯಿಂದ ಹುಟ್ಟಿದೆ ಅಂತ ನೀವು ಹೇಳಿಬಿಟ್ರೆ ಅದಕ್ಕೆ ಅರ್ಥ ಜ್ಞಾನವಾಚಕ ಜ್ಞಾನ ಅಂತ ಹೇಳಕ್ಕೆ ಬಂದಿದೆ. ಇವಾಗ ಏನು ಹೇಳ್ತೀರಾ, ಯಾಸ್ಕರು ಒಟ್ಟು 11 ಹೇಳಿದ್ದಾರೆ, ಅದರಲ್ಲಿ ಜ್ಞಾನಕ್ಕೆ ಶಬ್ದಕ್ಕೆ ಮಾಯೆ ಅನ್ನೋದು ಕೂಡ ಒಂದು ಅಂತ ಅವ್ರು ಎತ್ತಾರೆ. ಅವ್ರು ಹೆಂಗೆ ಸಿಕ್ಕಿದ್ರೆ ಹಂಗೆ ಬಗ್ಸಕ್ಕೆ ಬರೋದಿಲ್ಲ, ನಾವು ಏನು ಹೇಳಿದ್ರು ಅವನು ವೇದಗಳನ್ನ ಓದ್ಕೊಂಡಿರ್ತಾರೆ ಅರ್ಧಂಬರ್ಧ, ಪೂರ್ತಿ ಗೊತ್ತಿಲ್ಲ. ಯಾಕೆ ಗೊತ್ತಾ, ಬರೀ ಎಚ್ಚರಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಕನಸು ನಿದ್ದೆ ನೋಡಿಕೊಂಡಿಲ್ಲ, ಆತ್ಮನ ಗುರ್ಸಕ್ಕೆ ಬಂದಿಲ್ಲ. ತತ್ವದಲ್ಲಿ ನಿಲ್ಲದೆ ಇದ್ರೆ ಹೋಗಲಿ, ಅವರು ಆತ್ಮನ ಗುರ್ಸಕ್ಕೆ ಬಂದಿಲ್ಲ, ಅದು ಬಂದಿರೋದು ಕಷ್ಟ. ಆದರೆ ನಾವು ಎಚ್ಚರ ಕನಸು ನಿದ್ದೆ ಮೂರಕ್ಕೂ ಇಂಪಾರ್ಟೆನ್ಸ್ ಕೊಟ್ಟು ಆಯಾ ಅವಸ್ಥೆಗಳನ್ನು ಆಯಾ ಅವಸ್ಥೆಗಳಲ್ಲಿ ಇದ್ದಾಗ ಅನುಭವಿಸಿದ್ದನ್ನು ತಂದು ಎಚ್ಚರದಲ್ಲಿ ಚಿಂತನೆ ಮಾಡ್ತೀವಿ. ನಮಗೂ ಅವ್ರಿಗೆ ಇಷ್ಟು ವ್ಯತ್ಯಾಸ ಇದೆ. ಸೊ ಅವ್ರಿಗೆ ಇಂಟಲೆಕ್ಚುಯಲ್ ಜಗ್ಲರಿ ಕೆಲಸ ಮಾಡ್ತಾ ಇರುತ್ತೆ ಅವರಿಗೆ, ಅದಕ್ಕೆ ಅವರಿಗೆ ಅವರಿಗೆ ಅರ್ಥ ಆಗ್ತಾ ಇಲ್ಲ ಶಾಸ್ತ್ರದಲ್ಲಿ ಹೇಳೋದು. ಮತ್ತು ಶಾಸ್ತ್ರದಲ್ಲಿ ಹೇಳಿದ್ದನ್ನು ಬುದ್ಧಿಯಿಂದ ಚಿಂತನೆ ಮಾಡೋಕ್ಕೆ ಹೋದರೆ ಸಿಗೋದಿಲ್ಲ. ಇಂದ್ರಿಯ ಅನುಭವ ವೇದನಾ ಅನುಭವಗಳನ್ನ ಬಿಟ್ಟು ಮೂರನೇ ಅನುಭವವಾದ ನೇರಾದ ಅನುಭವದಿಂದ ನೋಡ್ಕೊಳಕ್ಕೆ ಹೋದರೆ ಶಾಸ್ತ್ರ ಏನು ಹೇಳ್ತಾ ಇದೆ ಅಂತ ಸ್ಪಷ್ಟವಾಗಿ ಹೌದು ಹೌದು ಅಂತ ಅನಿಸುತ್ತೆ. ನೋಡ್ರಿ, ನಮಗೆಲ್ರಿಗೂ ಅನ್ನಿಸ್ತಾ ಇದೆ ಅವ್ರು ಏನು ಹೇಳಿದ್ರು, ಕೆಲವು ಅರ್ಥ ಆಗದೆ ಇರ್ಬೋದು, ತೊಂದರೆ ಇಲ್ಲ, ಆದರೆ ಹೌದು ಹೌದು ಅಂತ ಅನಿಸುತ್ತೆ. ಅವ್ರಿಗೆ ಹಂಗೆ ಅನಿಸಲ್ಲ, ತಪ್ಪು ಅನಿಸುತ್ತೆ ಅವರಿಗೆ, ಕಾರಣ ಇಷ್ಟು. ಆದ್ದರಿಂದ ನೀವು ಮಾಯೆ ಅಂತಂದರೆ ಅಪರಮಾರ್ಥ ಅಂತ ಹೇಗೆ ಹೇಳ್ತೀರಪ್ಪ, ಮಾಯೆ ಅನ್ನೋದಕ್ಕೆ ಜ್ಞಾನ ಅಂತ ಹೇಳ್ತಾ ಇರೋದು ಅಂತ ಅವನು ಹೇಳ್ತಾನೆ. ಅದಕ್ಕೆ ಇವರೇನು ಹೇಳ್ತಾರೆ ಗೊತ್ತಾ, ಮಾಯೆ ಎಂದರೆ ಅಪರಮಾರ್ಥವೆಂದು ಹೇಗೆ ಹೇಳುವುದು, ಆಕ್ಷೇಪಕ್ಕೆ ಪರಿಹಾರವನ್ನಾದರೂ ಇಲ್ಲಿ ಇರುವ ಮಾಯಾ ಶಬ್ದವು ಜ್ಞಾನವಾಚಕವೇ ಆದರೂ ನಿಜನಪ್ಪ, ನೀನು ಏನು ಹೇಳ್ತೀಯೋ ಅದು ನಾವು ಒಪ್ಕೊಂತೀವಿ, ಆದರೆ ಅದು ಅವಿದ್ಯಾಕಲ್ಪಿತವಾದ ಇಂದ್ರಿಯ ಜ್ಞಾನವನ್ನು ಶಬ್ದದಿಂದ ಹೇಳಿರುತ್ತೆ. ಯಾವುದು ಅವಿದ್ಯಾಕಲ್ಪಿತ, ಈ ದ್ವೈತ ವ್ಯವಹಾರ ದೃಷ್ಟಿ, ಈ ದೃಶ್ಯ ಪ್ರಪಂಚ, ಎಚ್ಚರ ಕನಸು, ಇದು ಇಂದ್ರಿಯಗಳ ಅನುಭವ, ಇಂದ್ರಿಯಗಳ ಪ್ರಪಂಚ. ಆದ್ದರಿಂದ ಅದನ್ನು ಅವರು ಮಾಯಾ ಶಬ್ದ ಅಂತ ಜ್ಞಾನಕ್ಕೆ ಉಪಯೋಗಿಸ್ತಾರೆ. ಅವಿದ್ಯಾಕಲ್ಪಿತವಾದ ಇಂದ್ರಿಯ ಜ್ಞಾನವನ್ನು ಅವಿದ್ಯೆ ಅಂತ ಕರೆದಿದೆ ಅಷ್ಟೇ ಹೊರತು, ಅವಿದ್ಯಾಕಲ್ಪಿತವಾದ ಇಂದ್ರಿಯ ಜ್ಞಾನವನ್ನೇ ಆ ಶಬ್ದದಿಂದ ಕರೆದಿರೋದವರು. ಆದರೆ ಏನಂತ, ಪ್ರತ್ಯೇಕಾತ್ಮನು ಒಬ್ಬನೇ ಆಗಿದ್ದಾನೆ, ಅಂದರೆ ನಮ್ಮ ಆತ್ಮನು ಒಬ್ಬನೇ ಇರೋದು, ಅದಕ್ಕೋಸ್ಕರನೇ ಅವನ ಪ್ರಜ್ಞಾನ ಘನ ಅರಿವಿನ ಗಟ್ಟಿ ಅವನೊಬ್ಬನೇ ಇರೋದು. ಒಡವೆಗಳನ್ನ ಕರಗಿಸಿದ್ರೆ ಬರೀ ಅಪರಂಜಿ ಗಟ್ಟಿ ಮಾತ್ರ ಇರುತ್ತಲ್ಲ, ಹಾಗೆ ನಾವು ನಿದ್ದೆಗೆ ಹೋದಾಗ ಪರಮಾತ್ಮನ ಒಬ್ಬನೇ ಇರ್ತಾನೆ, ಅಲ್ಲಿ ಈ ದೃಶ್ಯ ಪ್ರಪಂಚ ಇರೋಲ್ಲ. ಯಾಕೆ ಇದು ಸತ್ಯವಾಗಿ ಇಲ್ಲ, ಹಗ್ಗ ಕಂಡಾಗ ಹಾವಿರೋಲ್ಲ, ಯಾಕೆ ಹಾವು ಸತ್ಯವಾಗಲು ಹುಟ್ಟು ಇಲ್ಲ ಇಲ್ಲವೂ ಇಲ್ಲ ಹಾಗೆ. ಆದ್ದರಿಂದ ಇಂದ್ರಿಯದಿಂದ ಉಂಟಾದ ಅರಿವು ಅವನನ್ನು ಬಾಹ್ಯ ಪದಾರ್ಥದಂತೆ ಅಚೇತನವಾಗಿರುವಂತೆ ಶಬ್ದರೂಪ. ನೋಡ್ರಿ, ಅಲ್ಲಿ ಇವನು ಅನೇಕವಾಗಿರೋದು ಇಂದ್ರಿಯ ಶಬ್ದ ದೃಶ್ಯ ಪ್ರಪಂಚ, ಅದನ್ನು ಅವಿದ್ಯಾ ದೃಷ್ಟಿ ಅಂತ ಕರೆದು ಬಿಟ್ಟಿದೆ. ಇವನು ಅದಕ್ಕೆ ಜ್ಞಾನ ಅಂತ ಕರೆದಿದ್ದಾನೆ ಅಂತ ಇವನು ಅವನು ಕನ್ಫ್ಯೂಸ್ ಮಾಡ್ಕೊತಾ ಇರೋದು. ಆದ್ದರಿಂದ ಆ ಬಾಹ್ಯ ಪದಾರ್ಥಗಳು ಅಚೇತನವಾಗಿರೋದು ಶಬ್ದ ಸ್ಪರ್ಶ ರೂಪ ರಸಗಂಧಗಳಿಂದ ಆ ವಾಸನಾ ಭೇದಗಳಿಂದ ನಾಮರೂಪಗಳಿಂದ ತೋರ್ತಾ ಇರೋ ಶರೀರಾದಿಗಳು ಅನೇಕ ಜೀವರುಗಳಂತೆ ತೋರ್ತಾ ಇದೆ. ಆದ್ದರಿಂದ ಈ ಅವಿದ್ಯಾ ಮಾಯವಾಗಿರುವ ಅರಿವುಗಳನ್ನು ಮಾಯಾ ಅನ್ನೋ ಶಬ್ದದಿಂದ ಕರೆಯಲಾಗಿದೆ ಅಷ್ಟೇ ಹೊರತು, ನೀ ತಿಳ್ಕೊಂಡಿರೋ ಹಂಗೆ ಜ್ಞಾನ ಅಂತ ಏನಲ್ಲ ಅಲ್ಲಿ ಅಂತ ನಾವು ಹೇಳ್ತಾ ಇದ್ವಿ.
ಪರಮಾರ್ಥವಾಗಿರುವ ಆತ್ಮಸ್ವರೂಪವೇ ಆದ ಪ್ರಜ್ಞೆಯನ್ನೇನು ಮಾಯೆ ಅಂತ ಕರೆದಿಲ್ಲಪ್ಪ, ಅವನು ಆ ಆತ್ಮನ್ನೇ ಮಾಯೆ ಅಂತ ಕರ್ಕೊಂಡ್ಬಿಡ್ತಾನೆ. ಅಥವಾ ಈ ಪ್ರಪಂಚವನ್ನು ನಾವು ಹೇಳ್ತಾ ಇರೋದು ಮಾಯಾ ಸೃಷ್ಟಿ ಅಂತ ಹೇಳ್ತಾ ಇದ್ವಿ, ಅದನ್ನು ಅವನು ಜ್ಞಾನ ಅಂತ ತಗೊಳ್ತಾನೆ. ಅವನಿಗೆ ಹೆಂಗೆ ಬೇಕಾದರೂ ತಿರುಗಿಸ್ಕೊತಾನೆ, ಅವನು ಹಂಗೂ ತಿರುಗ್ತಾನೆ ಹಿಂಗೂ ತಿರುಗ್ತಾನೆ, ಹೊಂದೋದಿಲ್ಲ. ಆದ್ದರಿಂದ ಪರಮಾರ್ಥವಾಗಿರುವ ಆತ್ಮಸ್ವರೂಪವೇ ಆದ ಪ್ರಜ್ಞೆಯನ್ನೇನು ಮಾಯೆ ಅಂತ ಏನು ಕರೆದಿಲ್ಲಪ್ಪ, ನಿಜವಾದ ಪ್ರಜ್ಞೆಯು ಒಂದೇ ಆಗಿರುತ್ತೆ. ಇಲ್ಲಿ ಪ್ರಜ್ಞೆ ಅಂದರೆ ಎರಡು ತಗೋಬೇಕು, ಒಂದು ಪ್ರಜ್ಞಾನ ಘನ ಗಾರ್ಡನ್ ಇದ್ರೆಯಲ್ಲಿ ಬರೀ ಅರಿವು, ಇನ್ನು ದೃಶ್ಯ ಪ್ರಪಂಚದಲ್ಲಿ ಪ್ರಜ್ಞೆ ಅಂತಲೇ ಕರೀತಾರೆ ಅದನ್ನು. ಅನೇಕ ಪ್ರಜ್ಞೆಗಳು ತ್ರಿಪುಟಿ ಇರುತ್ತಲ್ಲಿ, ವ್ಯವಹಾರ ಇರುತ್ತೆ ಅಲ್ಲಿ, ಇಂದ್ರಿಯಗಳಿಗೆ ಸಂಬಂಧಪಟ್ಟಂಥ ಅನುಭವ ಇರುತ್ತೆ, ಆ ಪ್ರಜ್ಞೆ ಬೇರೆ, ಅದನ್ನು ಮಾಯಾ ಪ್ರಜ್ಞ ಅಂತ ಕರೀತಾರೆ. ಬಹುವಚನಗಳಿಂದ ಕರೆದಿದೆ ಪ್ರಜ್ಞೆಗಳು ಅಂತ, ಮಾಯಾ ವಚನಗಳು ಅಂತ, ಮಾಯೆಗಳಿಂದ ಬಹುವಚನಗಳನ್ನು ಉಪಯೋಗಿಸಿರೋದ್ರಿಂದ ದೃಶ್ಯ ಪ್ರಪಂಚದಲ್ಲಿ ಬಹುವಚನಗಳು, ಬಹು ಇರುತ್ತಲ್ಲಿ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಅರ್ಧ ಡಜನ್ನು ಒಬ್ಬೊಬ್ಬರದು ಜ್ಞಾನಗಳು ಬೇರೆ ಬೇರೆ, ಹೀಗೆಲ್ಲ ಎಷ್ಟೊಂದು ಇರುತ್ತಲ್ಲ, ಆದ್ದರಿಂದ ಅಲ್ಲಿ ಬಹುವಚನ ಕರ್ತೀವಿ ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿ ನಾವು ಮಾಯೆ ಅಂತ ಕರೆದಿರೋದು ನಿನ್ನ ಜ್ಞಾನ ಅಂತ ತಗೋಬೇಡ, ಮತ್ತೇನು ಅವಿದ್ಯಾ ರೂಪವಾಗಿರುವ ಇಂದ್ರಿಯ ಪ್ರಜ್ಞೆ, ದೃಶ್ಯ ಪ್ರಪಂಚದಲ್ಲಿ ಇದೆಯಲ್ಲ ಇಂದ್ರಿಯ ಅಂತಃಕರಣದ ಪ್ರಜ್ಞೆ ಜ್ಞಾನ, ಅದನ್ನು ನಾವು ಮಾಯೆ ಅಂತ ಕರೆದಿರೋದು ಅಂತ ಸರಿಯಾದ ಅರ್ಥ ಅಂತ ನಾವು ನಿಶ್ಚಯಿಸ್ಕೋಬೇಕು ಅಂತ ಹೇಳಿದ್ದಾರೆ. ಇಷ್ಟ ಆಯಿತು. ಹೀಗೆ ಇಂದ್ರಿಯ ಪ್ರಜ್ಞೆಗಳಿಂದ ಈ ಆತ್ಮನ ವಿಷಯಗಳ ಆಕಾರದಿಂದ ಅನೇಕವಾಗಿರುವಂತೆ ಕಂಡುಬಂದರೂ ಅವನ ನಿಜವಾದ ಅಜ ಅದ್ವಯ ಸ್ವರೂಪಕ್ಕೆ ಯಾವ ಹಾನಿ ಇರುವುದಿಲ್ಲ. ನೋಡ್ರಿ, ದೃಶ್ಯ ಪ್ರಪಂಚದಲ್ಲಿ ಇಂದ್ರಿಯ ಪ್ರಜ್ಞೆ, ಅಂತಃಕರಣದ ಪ್ರಜ್ಞೆ, ಅಲ್ಲಿ ಆತ್ಮನು ವಿಷಯಗಳ ಆಕಾರದಿಂದ ತೋರ್ತಾ ಇದ್ದಾನೆ. ಅವಸ್ಥೆ ಅಂತಂದ್ರೆ ನಾವೇನು ಹೇಳೋದು, ಪರಮಾತ್ಮನು ತೋರಿಕೊಳ್ಳುವ ಬಗೆ. ಗಾಢ ನಿದ್ರೆಯಲ್ಲಿ ಅವನೊಬ್ಬನೇ ಇರ್ತಾನೆ, ದೃಶ್ಯ ಪ್ರಪಂಚದಲ್ಲಿ ಅವನೇ ಅನೇಕವಾಗಿರುವಂತೆ ತೋರ್ಕೊತಾನೆ. ಹಗ್ಗ ಒಂದೇ ಇರೋದು, ಹಾವು ನೀರಿನ ಕೋಡಿ ನೆಲದ ಬಿರುಕು ಅನೇಕವಾಗಿ ತೋರುತ್ತೆ, ಚಿನ್ನ ಒಂದೇ ಇರೋದು ಅನೇಕವಾದ ಆಭರಣಗಳಾಗಿ ತೋರುತ್ತೆ ಅಂತ ನಮಗೆ ಗೊತ್ತಲ್ವ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಆದರೂ ಇವು ಅನೇಕವಾಗಿ ತೋರಿದ್ರೂ ನಮ್ಮ ನಿಜವಾದ ಆತ್ಮಸ್ವರೂಪ ಒಂದೇ ಇರುತ್ತೆ, ಅಲ್ಲಿ ಅನೇಕತ್ವ ಇಲ್ಲ ಅಂತ ಹೇಳ್ತಾ ಇರೋದು. ಅದಕ್ಕೆ ಯಾವ ಹಾನಿಯೂ ಇಲ್ಲ, ಮತ್ತು ಇದ್ರದ ಅಂಟು ಅದಕ್ಕೆ ಕಿಂಚಿತ್ ಅಂಟ್ಕೊಳ್ಳಲ್ಲ. ಹಾವಿನ ವಿಷ, ಹಲ್ಲು, ಬಾಲ, ಎಡೆ, ಹಗ್ಗಕ್ಕೆ ಅಂಟ್ಕೊಳ್ಳುತ್ತ ಸ್ವಾಮಿ, ಎಚ್ಚರದ ಜನಕ ಮಹಾರಾಜನ ಏನಾದರೂ ಅಂಟು ಅಂಟ್ಕೊಳ್ಳುತ್ತ ಸ್ವಾಮಿ. ಇವನು ಮೃಷ್ಟಾನ್ನ ಭೋಜನ ಊಟ ಮಾಡ್ದ, ಗಾಢ ನಿದ್ರೆಯಲ್ಲಿರೋನು ಏನಾದರೂ ಮೃಷ್ಟಾನ್ನ ಭೋಜನ ಊಟ ಮಾಡಿದ್ದ ಆಗುತ್ತಾ? ಅದೇ ರೀತಿ ಕನಸಿನಲ್ಲಿರೋನು 12 ವರ್ಷಗಳಿಂದ ಬರಗಾಲ ಅನುಭವಿಸ್ತ, ಈಗ ನಿದ್ದೆಯಲ್ಲಿರೋನೇನಾದರೂ ಬರಗಾಲ ಹೊಟ್ಟೆ ಹಸಿವಿನಿಂದ ಇದ್ದಾನ? ಇಲ್ಲ. ಆದ್ದರಿಂದ ಈ ದೃಶ್ಯ ಪ್ರಪಂಚದ ಯಾವುದೂ ಕೂಡ ಆತ್ಮನಿಗೆ ಕಿಂಚಿತ್ ಅಂಟ್ಕೊಳ್ಳೋದಿಲ್ಲ. ಅಂಟ್ಕೊಳ್ಳೋದಕ್ಕೆ ಸತ್ಯವಾಗಿ ಇದ್ರೆ ಅಲ್ವಾ, ಇರೋದು ಒಂದಪ್ಪ, ಎರಡು ಇದ್ರೆ ಇದ್ರ ದೋಷ ಅದಕ್ಕೋ ಅದರ ದೋಷ ಇದಕ್ಕೋ ಅಂಟ್ಕೋಬೋದು. ಇಲ್ಲಿವೇ ಹಗ್ಗ ಒಂದೇನೇ ಇರೋದು, ಚಿನ್ನ ಒಂದೇನೇ ಇರೋದು, ಅದ್ರ ನಿಜವಾದ ತತ್ವ ನೋಡಿಕೊಂಡಾಗ ಆತ್ಮ ಒಂದೇ ಇರೋದು, ಹೀಗೆ ತಗೋಬೇಕು ಅಂತ. ಈ ಬ್ರಹ್ಮವು ನೋಡ್ರಿ, ಮತ್ತೆ ಶಾಸ್ತ್ರದಲ್ಲಿ ಹೇಳುತ್ತೆ ಬೃಹದಾರಣ್ಯಕದಲ್ಲಿ, ಈ ಬ್ರಹ್ಮ ಅಂತ ಇವಾಗ ತೋರಿಸೋದ್ವಲ್ಲ, ಅವನಿಗೆ ಕಾರಣ ಇಲ್ಲ, ಅವನು ಯಾತ್ರಿಂದನು ಹುಟ್ಟಿಲ್ಲ, ಅವನಿಂದ ಯಾವುದು ಹುಟ್ಟು ಇಲ್ಲ, ಕಾರಣ ಕಾರ್ಯಗಳು ಇಲ್ಲ, ಒಳಗಿಲ್ಲ ಹೊರಗಿಲ್ಲ, ಮೇಲಿಲ್ಲ ಕೆಳಗಿಲ್ಲ, ಮುಂದೆ ಇಲ್ಲ ಅಂತ ಹೇಳೋದು ಅಂದರೆ ಎಲ್ಲ ಕಡೆ ಅವನೇ ಇರೋದು ಅಂತ ತಗೋಬೇಕು ನಾವು. ಈ ಆತ್ಮನೇ ಎಲ್ಲ ಕಡೆ ತುಂಬಿರೋದು, ಅವನೇ ಇರೋದು, ಅವನಿಲ್ಲದೆ ಇರೋ ಜಾಗ ಇಲ್ಲ
ಈ ಆತ್ಮನೇ ಎಲ್ಲರನ್ನು ಅನುಭವದಿಂದ ಅರಿಯುತ್ತಿರುವ ಬ್ರಹ್ಮ ಅಂತ ಸ್ಪಷ್ಟವಾಗಿ ಹೇಳಿದೆ. ಆದ್ದರಿಂದ ನೀವು ದೃಶ್ಯ ಪ್ರಪಂಚದಲ್ಲಿ ಏನೇನು ಜ್ಞಾನ ಆಗುತ್ತೋ ಅದು ಆತ್ಮಂದೇ ಅಂತ. ನಿಮ್ಮ ಮನೇಲಿ ಫ್ರಿಜ್ ಆಗಲಿ, ಮಿಕ್ಸಿ ಆಗಲಿ, ಟಿ ವಿ ಆಗಲಿ, ಏನು ಇನ್ಸ್ಟ್ರೂಮೆಂಟ್ ಕೆಲಸ ಮಾಡಿದ್ರೂ ಹಿಂತಡಿಕೆ ಇರೋ ಕರೆಂಟಿನ ಆಧಾರದಿಂದ ಕೆಲಸ ಮಾಡ್ತಾ ಇದೆ. ಹಾಗೇ ಪ್ರಪಂಚದಲ್ಲಿ ನಮಗೆ ಇಂದ್ರಿಯ ಜ್ಞಾನ, ವೇದನಾ ಜ್ಞಾನಗಳು ಏನು ಯಾರು ಬೇಕಾದರೂ ಆಗಲಿ ಯಾರಿಂದ ಆಗ್ತಾ ಇದೆ? ಆತ್ಮ ಅನ್ನೋದರಿಂದ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹುಟ್ಟದೇ ಇರುವನಾಗಿಯೇ ಬಹುಪ್ರಕಾರವಾಗಿ ಹುಟ್ಟುತ್ತಿರುವನೇ ಎಂದು ಶ್ರುತಿ ಇದೆಯಷ್ಟೇ. ಆತ್ಮನು ಹುಟ್ಟೋದಿಲ್ಲ, ಆದರೆ ಬಹುಪ್ರಕಾರವಾಗಿ ಇರುವಂತೆ ತೋರ್ತಾನೆ, ಚಿನ್ನ ಆಭರಣಗಳಾಗಿ ಇರುವಂತೆ ತೋರೋ ಹಾಗೆ. ಕರೆಕ್ಟ್ ಅಲ್ವಾ? ಅಲ್ಲಿ ಬಹುವಾಗಿ ಆಗುವ ಜನ್ಮವೆಂಬುದು, ಹಾಗಾದರೆ ಅದೊಂದು ಸತ್ಯ ಅಂತ ಅಂದ್ಬಿಡೋಣ. ಒಡವೆಗಳನ್ನ, ಹಾವು, ಮತ್ತು ನೀರಿನ ಕೋಡಿಯನ್ನು, ಮತ್ತು ಈ ಪ್ರಪಂಚವನ್ನು ಇಲ್ಲ, ಮತ್ತೇನಂತನ್ಬೋದು, ಮಾಯೆ ಅಂತ ಕರಿಬೋದು. ಮಾಯೆಯಿಂದಲೇ ಅವನು ಹುಟ್ಟುತ್ತಾನೆ ಅಂದರೆ ನಿಜವಾಗಲೂ ಹುಟ್ಟಿಲ್ಲ ಎಂದು ಅದರ ಅರ್ಥವನ್ನು ನಾವು ತಿಳ್ಕೋಬೋದು. ಒಂದೇ ವಸ್ತುವಿನಲ್ಲಿ ಹುಟ್ಟದೇ ಇರುವುದು, ಬಹುಪ್ರಕಾರವಾಗಿ ಹುಟ್ಟುವುದು ಅನ್ನೋದು ಹೊಂದುತ್ತ? ಆತ್ಮ ಒಬ್ಬನೇ ಇದ್ದಾನೆ ಮತ್ತು ಅವನು ಅನೇಕವಾಗಿ ಹುಟ್ಟುತ್ತಾನೆ, ತೋರಿಸಿ ಅಲ್ಲಿ ಎಲ್ಲಾದರೂ ಆ ಥರ ಇಲ್ಲ. ಅನೇಕವಾಗಿ ಇದ್ದಂತೆ ಕಾಣ್ತಾ ಇದೆ ಅಂತಂದರೆ ಅದು ಸತ್ಯ ಅಲ್ಲ. ಕನಸಿನಲ್ಲೂ ಬೇಕಾದಷ್ಟು ಅನೇಕವೇ ಇರುತ್ತೆ, ಎಚ್ಚರ ಆದಮೇಲೆ ನಮಗೆ ಗೊತ್ತಾಗಲ್ವೇನೋ ಸುಳ್ಳು ಅಂತ. ಹಾಗೆ ಈ ಎಚ್ಚರವೂ ಕೂಡ ನೀನು ಹಾಗೆ ನೋಡೋದು ಬರಬೇಕಪ್ಪ ಅಂತ ಹೇಳ್ತಾರೆ. ಆದರೆ ಎಲ್ಲಿ ಎಲ್ಲಿವರೆಗೂ ನಾವು ಹಗ್ಗನ್ನು ಕಾಣೋದ್ವೋ ಅಲ್ಲಿವರೆಗೂ ನಮ್ಗೆ ಹಾವಿನ ಭಯ ಹೋಗೋದಿಲ್ಲ, ಅನೇಕತ್ವ ಹೋಗೋದಿಲ್ಲ. ಆದರೆ ನಾವು ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನೋಡಿಕೊಂಡಿರೋದ್ರಿಂದ ನಮಗೆ ಕನ್ವಿನ್ಸ್ ಆಗಿದೆ ಅಲ್ಲಿಗೆ ಆತ್ಮನಿಗೆ ತುಂಬ ಹತ್ತಿರ ಆಗಿದ್ದೀವಿ ಅಂತ. ಫಸ್ಟ್ ಇದನ್ನು ಗುರುತಿಸ್ಕೋಬೇಕು ನಾವು. ಇದನ್ನೇ ಶಾಸ್ತ್ರಾಚಾರ್ಯರಿಂದ ಸಂಸ್ಕಾರ ಹೊಂದಿದ ಮನಸ್ಸು. ಇದು ಯಾರು ಗುರುನು ಕೊಡೋಕ್ಕೆ ಬರಲ್ಲ, ಆದರೆ ಗುರುಮುಖೇನ ತಿಳ್ಕೋಬೇಕು. ಶಾಸ್ತ್ರ ಮತ್ತು ಗುರು ಎರಡೂ ಸೇರಿ ನಮಗೆ ಕೊಡ್ತಾರೆ. ಈ ಒಂದು ಸಂಸ್ಕಾರ ಫಸ್ಟ್ ಆಗಬೇಕು, ಆಮೇಲೆ ಸಾಧನೆ ನೆಕ್ಸ್ಟ್. ಅಂತಃಕರಣ ಶುದ್ಧಿ, ಏಕಾಗ್ರತೆ ಇವೆಲ್ಲ ಆಮೇಲೆ ಮಾಡ್ಕೋಬೇಕಾಗತ್ತೆ ಅಂತ. ಆದ್ದರಿಂದ ಎರಡು ಪದಾರ್ಥಗಳು ಒಟ್ಟಿಗೆ ಒಂದೇ ಕಡೆ ಇರೋಕ್ಕಾಗೋದಿಲ್ಲ, ಒಂದೇ ಇದೆ ಅನೇಕವೂ ಆಗುತ್ತೆ. ಬೆಂಕಿಯೂ ಇದೆ, ಬಿಸಿನೂ ಇದೆ, ತಣ್ಣಗೂ ಇರುತ್ತೆ, ಹೇಳಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ದ್ವೈತವನ್ನು ಅಲ್ಲಗಳೆದಿರುವುದು, ಆತ್ಮನು ಅಜನೇ ಅಂತ ಅವಧಾರಣೆ ಮಾಡಿ ಒತ್ತಿ ಹೇಳಿರೋದು, ಇವೆರಡು ಕಾರಣಗಳಿಂದ ಅಲ್ಲದೇ ಇವೆರಡೇ ಕಾರಣ ಅಲ್ಲ. ದ್ವೈತವನ್ನು ತಪ್ಪು, ಇದು ಹುಸಿ ತೋರಿಕೆ ಅಂತ ಒಂದು ಕಡೆ ತೋರಿಸಿದೆ, ಮತ್ತು ಈ ಕಡೆ ಆತ್ಮನೇ ಸತ್ಯ ನಿತ್ಯ ಆನಂದ ಸ್ವರೂಪ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಇರುವ ಅರಿವು ಆನಂದ ಎಲ್ಲ ಹೇಳಿದೆ ಅದು. ಬಟ್ ಇವೆರಡರಿಂದಲೇ ಅಲ್ಲ ಮುಖ್ಯವಾಗಿ, ಮತ್ತೇನು ಆ ಸೃಷ್ಟಿ ಹೇಳಕ್ಕೆ ಬಂದಿಲ್ಲ, ಇವು ಅನೇಕ ಅಂತ ಹೇಳಕ್ಕೆ ಬಂದಿಲ್ಲ, ಮತ್ತು ಈ ಇಂದ್ರಿಯಗಳಲ್ಲಿ ಶ್ರೇಷ್ಠವಾಗಿರೋದು ಯಾರು ಅಂತ ಹೇಳಕ್ಕೆ ಬಂದಿಲ್ಲ. ಇವುಗಳೆಲ್ಲ ಬಂದಿರೋದು ಯಾಕೆ ಅಂದರೆ ನಮ್ಮನ್ನು ಏನಾದರೂ ಮಾಡಿ ಉಪಾಯವಾಗಿ ಆತ್ಮನಲ್ಲಿ ನಿಲ್ಲಿಸ್ಬೇಕು ಅಂತ. ನಿಲ್ಲಿಸೋದ್ರಿಂದ ಲಾಭ ಏನು? ನನಗಿರೋವಂಥ ಶೋಕ ಮೋಹಗಳು ಇರೋದಿಲ್ಲ, ದುಃಖ ಇರೋದಿಲ್ಲ, ಹುಟ್ಟು ಸಾವುಗಳಿಂದ ತಪ್ಪಿಸ್ಕೋಬೋದು, ಆನಂದವಾಗಿರ್ಬೋದು. ಇದು ಬೇಕಾಗಿರೋದು ಶಾಶ್ವತವಾಗಿರೋ ಆನಂದ ಅಂತ ಶಾಸ್ತ್ರದಲ್ಲಿ ಫಲವನ್ನು ಹೇಳ್ತಾ ಇದೆ. ಅದು ಇಂಪಾರ್ಟೆಂಟ್. ಮತ್ತೆ ಕಾಟಕೋಪನಿಷತ್ನಲ್ಲಿ ಇದು, ಬೇರೆ ಬಿದ್ದಂತೆ ಕಾಣುವನು ಯಾರು ಈ ದೃಶ್ಯ ಪ್ರಪಂಚವನ್ನು ಸತ್ಯ ಅಂತ ಅಂದ್ಕೊಂಡು ಆತ್ಮನಿಂದ ಇದು ನಿಜವಾಗ್ಲೂ ಹುಟ್ಟಿದೆ ಅಂತ ಅಂದ್ಕೊಂಡು ಬಿಡ್ತಾನೋ ಅವನು ಸಾವಿನ ಮೇಲೆ ಸಾವು ಬೇಕಾ? ಅಂದರೆ ಹುಟ್ಟು ಸಾವುಗಳ ಸೈಕಲ್ಗೆ ಹುಟ್ಟುತ್ತಾನೆ ಸಾಯ್ತಾನೆ, ತಿರ್ಗಾ ಹುಟ್ಟುತ್ತಾನೆ ಸಾಯ್ತಾನೆ, ಬೇಕಾ ಇದು? ಈ ಸೈಕಲ್ ಸಿಕ್ಕಾಕೊಳಕ್ಕೆ ಇಷ್ಟಪಡ್ತೀಯಾ? ಅಂದರೆ ದುಃಖವನ್ನು ಅನುಭವಿಸ್ತಾನೇ ಇರ್ತಾನೆ, ಬೇಕಾದು ಅಂತ ಕೇಳುತ್ತೆ. ಈ ಭೇದ ಜ್ಞಾನವನ್ನು ನಿಂದಿಸಿರುವ ಶ್ರುತಿಯನ್ನು ಮನಸ್ಸು ಚೆನ್ನಾಗಿ ತಗೋಬೇಕು ನಾವು ಅಂತ ಹೇಳ್ತಾರೆ. ಇಲ್ಲಿವರೆಗೂ ನೆನ್ನೆ ಆಗಿತ್ತು, ಇವತ್ತು
ಮುಂದಕ್ಕೆ ಹೋಗೋಣ. ನೋಡಿ, ನಾವು ನಿನ್ನೆ ಕೇಳೋದಕ್ಕೂ ನನಗೂ ಅಷ್ಟೇ ಹೇಳೋದಕ್ಕೂ ನಿನ್ನೆಗೂ ಇವತ್ತಿಗೂ ಇನ್ನೂ ಸ್ವಲ್ಪ ಸ್ಪಷ್ಟತೆ ಬಂದಿರುತ್ತೆ. ಹಾಗೆ ಮತ್ತೆ ಹೇಳ್ತಾ ಇರೋದು, ಕೇಳ್ತಾ ಇರೋದು, ಓದ್ತಾ ಇರೋದು, ಮನನ ಮಾಡ್ತಾ ಇರೋದು, ಇದು ಮಾಡ್ತಾ ಇದ್ರೆ ನಮ್ಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನಮ್ಗೆ ಅರ್ಥ ಆಗೋದಲ್ಲ ಮುಖ್ಯ ಇಲ್ಲಿ, ನಾವು ಆದಷ್ಟು ಆತ್ಮನಿಗೆ ಹತ್ರ ಹತ್ರ ಹೋಗ್ತೀವಿ. ನಮ್ಗೆ ಆತನ ಮೇಲೆ ಆತ್ಮಕಾಮನ ಆಗ್ತೀವಿ ನಾವು. ಆತ್ಮನ ಮೇಲೆ ನಮಗೆ ಒಲವು ಬರುತ್ತೆ, ಪ್ರೀತಿ ಬರುತ್ತೆ. ಆವಾಗೇನಾಗುತ್ತೆ, ಈ ಪ್ರಪಂಚದ ಕಡೆ ವಿರಕ್ತಿ ಬರುತ್ತೆ, ವೈರಾಗ್ಯ ಬರುತ್ತೆ. ಹೆಚ್ಚಿ ಇದಿಷ್ಟೇ, ಇದರ ಕಡೆ ಏನು ಅಂತ ಸ್ವಲ್ಪ ಕೇರ್ಲೆಸ್, ಅದರ ಕಡೆ ನಮ್ಗೆ ಅಷ್ಟು ಗಮನ ಇರೋಲ್ಲ. ಅಲ್ಲಿ ಏನಾದರೂ ಕೂಡ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ, ಆ ಒಂದು ಸ್ಥಿತಿ ಬರುತ್ತೆ. ಇದು ಲಾಭ ಅಲ್ವಾ? ಅಂದರೆ ನೀವು ಆತ್ಮನಿಗೆ ಹತ್ತಿರ ಹೋಗ್ತಾ ಇದ್ದೀರಾ, ಅನಾತ್ಮಕ್ಕೆ ದೂರ ಆಗ್ತಾ ಇದ್ದೀರ, ಆಗಬೇಕಾಗಿರುತ್ತೆ. ಈ 25ನೇ ಮಂತ್ರ ನೋಡೋಣ. ಸಂಭೂತೇರಪವಾದಚ್ಚ ಸಂಭವ ಪ್ರತಿಷಿಧ್ಯತೆ ಕೋನ್ಮೇನಂ ಜನಾಯೇದಿತಿ ಕಾರಣಂ ಪ್ರತಿಷಿಧ್ಯತೆ. ನಾನು ಕರೆಕ್ಟಾಗಿ ಓದ್ತಾ ಇದ್ದೀನಿ ಇದು, ನೀವು ಯಾರಾದರೂ ನೋಡ್ಕೊಂಡಿದ್ದೀರಾ ಈ ಶ್ಲೋಕ 25ನೇ ಶ್ಲೋಕ? ಯಾರಾದರೂ ನೋಡ್ಕೊತಾ ಇದ್ದೀರಾ? ನೋಡ್ತಾ ಇದ್ದೀನಿ. ಸ್ವಲ್ಪ ತಪ್ಪುತ್ತೆ ಸರ್, ಸಂಭವ ಪ್ರತಿಷಿಧ್ಯತೆ ಅನ್ಬೇಕು. ಸಂಭವ ಸಂಭವ ಪ್ರತಿಷಿಧ್ಯತೆ ಅಲ್ಲ ಸರ್, ವಿಸರ್ಗ ಕ್ಷ ಬಂದಾಗ ಮಾತ್ರ ವಿಸರ್ಗ ಪೂರ್ತಿ ಹೇಳ್ಬೇಕು. ನೀವು ಹೇಳಿ ಆ ಶ್ಲೋಕವನ್ನ ಪೂರ್ತಿ ಹೇಳಿ. ಸಂಭೂತೇರ್ ಪವಾದಾಚ ಸಂಭವ ಪ್ರತಿಷಿಧ್ಯತೆ ಕೋನ್ವೇನಂ ಜನ ಏದಿತಿ ಕಾರಣಂ ಪ್ರತಿಷಿಧ್ಯತೆ. ಓಕೆ, ಸೊ ಕರೆಕ್ಟ್ ಆಗಿರೋದು ಇದು. ಇದರ ಅರ್ಥ ಏನು ಹೇಳುತ್ತೆ ಇದು 21ನೇ ಎಪಿಸೋಡು 25ನೇ ಮಂತ್ರ, ಇವತ್ತು ನಾವು ಮಾಡಬೇಕಾಗಿರೋ ಪಾಠ. ಈ ಸಂಭೂತ ಉಪಾಸನೆಯನ್ನು ಶ್ರುತಿಯು ನಿಂದಿಸಿರುವುದರಿಂದ ಹುಟ್ಟುವಿಕೆಯನ್ನು ಅಲ್ಲಗಳೆದಂತಾಯಿತು ಅಂತ. ಸಂಭೂತ ಅಂದರೆ ಏನು ಅಂತ ಇಲ್ಲಿ ಹೇಳ್ತಾ ಬರ್ತಾರೆ. ಇಲ್ಲಿ ಸಂಭೂತ ಉಪಾಸನೆ ಅಂತಿದೆ. ಇಲ್ಲಿ ಕರ್ಮಕಾಂಡ ಉಪಾಸನೆಯನ್ನು ತಗೊಂತಾರೆ. ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅವನ್ನು ನಿಂದಿಸ್ತಾರೆ. ಕೆಳಗಿನ ಸಾಧನೆಗಳನ್ನು ನಿಂದಿಸೋದು ಮೇಲಿನ ಸಾಧನೆಯನ್ನು ಹೊಗಳೋದಕ್ಕೋಸ್ಕರ. ಮತ್ತೆ ಇದನ್ನು ನಾವು ಮೇಲ್ಮೇಲಕ್ಕೆ ಹೋದಷ್ಟು ಇವನನ್ನು ಯಾರೂ ಮತ್ತೆ ಹುಟ್ಟಿಸೋದಿಕ್ಕೆ ಆಗೋದಿಲ್ಲ. ಇಲ್ಲಿ ಕಾರಣವನ್ನೂ ಕೂಡ ಅಲ್ಲಗಳೆಯುತ್ತೆ ಅಂತ. ಈಗ ಇಲ್ಲಿ ನಾನು ಹುಟ್ಟೋದಿಕ್ಕೆ ಕಾರಣ ಯಾರು? ನಮ್ಮ ತಂದೆ ತಾಯಿ. ಅವ್ರಿಗೆ ಯಾವ್ದು ಕಾರಣ? ಅವ್ರ ತಂದೆ ತಾಯಿ. ಅವ್ರಿಗೆ ಯಾವ್ದು ಕಾರಣ? ಅವ್ರ ತಂದೆ ತಾಯಿ. ಇದು ನೆವರ್ ಎಂಡಿಂಗ್, ಹೀಗೆ ಹೇಳ್ತಾ ಇಲ್ಲ. ಆದ್ದರಿಂದ ಈಗ ಮರ ಇರೋದಕ್ಕೆ ಕಾರಣ ಯಾವುದು? ಬೇರು. ನಾನು ಬೇರು ಕಿತ್ತಾಕ್ಬಿಡ್ತೀನಪ್ಪ, ಮರ ಬೆಳೆಯಲಿ ನೋಡೋಣ, ಬೆಳೆಯಲ್ಲ. ಹಾಗೆಯೇ ನನ್ನ ನಿಜವಾದ ಅನೇಕತ್ವಕ್ಕೆ, ಈ ಪ್ರಪಂಚ ಸತ್ಯ, ಈ ಶರೀರ ಸತ್ಯ ಅನ್ನೋದಕ್ಕೆ ಕಾರಣ ಏನು? ಯಾವುದು ಕಾರಣ? ಬೇರು ಅಂದರೆ ಯಾವುದಿಲ್ಲಿ? ಅವಿದ್ಯೆ, ಅಜ್ಞಾನ. ನನಗೆ ಹಾವು ಅಂತ ಭಯ ಆಗ್ತಾ ಇದೆ, ಕಾರಣ ಯಾವುದಕ್ಕೆ? ರಾಂಗ್ ನಾಲೆಡ್ಜ್, ಅವಿದ್ಯೆ, ಅಜ್ಞಾನ. ನನಗೆ ಹಗ್ಗ ಅಂತ ಗೊತ್ತಿಲ್ಲದೆ ಇರೋದು. ಇಷ್ಟನ್ನೇ ಹಿಡ್ಕೋಬೇಕು. ಎಷ್ಟು ಚೆನ್ನಾಗಿದೆ ನೋಡಿ, ಸಿಂಪಲ್ ಆಗಿ ಹೇಳಿದ್ದಾರೆ ಶಂಕರಾಚಾರ್ಯರು ಶಾಸ್ತ್ರದಲ್ಲಿರೋದು. ಇವ್ರು ಯಾರೋ ಬಂದಿದ್ದೆ ತಂದ್ರಪ್ಪ ಏನಂತ, ಮೂಲ ಅವಿದ್ಯೆ. ಬಬ್ಬಪ್ಪ, ಆ ಮೂಲ ಅವಿದ್ಯೆ ಅಂದರೆ ಅರ್ಥ ಆಗೋದೇ ಕಷ್ಟ. ಶಂಕರಾಚಾರ್ಯ ಸಿಂಪಲ್ ಆಗಿ ಎಂತ ದಡ್ಡನಿಗೆ ಅರ್ಥ ಆಗಬೇಕು, ನಮ್ಮ ಅನುಭವದಲ್ಲಿ ತೋರಿಸಿದ್ದಾರೆ. ಆದ್ದರಿಂದ ಅಲ್ಲಿಗೆ ನನಗೆ ಆತ್ಮಸ್ವರೂಪವನ್ನು ತಿಳ್ಕೊಳ್ದೇ ಇರೋದೇ ಅಷ್ಟೇ. ಆತ್ಮಸ್ವರೂಪ ತಿಳ್ಕೊಳ್ದೇ ಇರೋದಕ್ಕೆ ಅವಿದ್ಯೆ ಅಂದರೆ ಶಂಕರಾಚಾರ್ಯರು ಬೆರಳು ತೋರಿಸಿ ಮೂರೇ ಅಂತ ಹೇಳ್ತಾರೆ. ಯಾವ್ಯಾವುದು? ಇದ್ದದ್ದನ್ನಿದ್ದಾಗ ತಿಳ್ಕೊಳ್ದೇ ಇರೋದು, ತಪ್ಪಾಗಿ ತಿಳ್ಕೊಳ್ಳೋದು, ಸಂಶಯವಾಗಿ ತಿಳ್ಕೊಳ್ಳೋದು, ಅಗ್ರಹಣ, ಅನ್ಯತಾಗ್ರಹಣ, ಸಂಶಯಾಗ್ರಹಣ. ಮೂರನ್ನೇ ಹೇಳಿರೋದಪ್ಪ. ಇನ್ನು ಅವ್ರದ್ದೆಲ್ಲ ಬಿಟ್ಬಿಡ್ರಿ, ಕನ್ಫ್ಯೂಷನ್ ಬೇಡ. ಅಮೂಲ ಅವಿದ್ಯೆ, ಅದು ಭಾವರೂಪ,
ಮತ್ತೆ ಅದು ತಮೋ ಗುಣ ಏನೇ ಅವರು ಕನ್ಫ್ಯೂಷನ್ ಆಗ್ಬಿಡುತ್ತೆ. ಇದು ನಮ್ಗೆ ಇಷ್ಟೇ ಸಾಕಿಂಗ್ ಇಟ್ಕೋಣ ಇಷ್ಟಪ್ಪ ಈ ಶ್ಲೋಕದಲ್ಲಿರೋ ಅರ್ಥ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ನೋಡೋಣ. ಇಲ್ಲಿ ಸಂಭೂತಿ ದೇವತೆಯ ಉಪಾಸನೆಯನ್ನು ಶ್ರುತಿಯಲ್ಲಿ ನಿಂದಿಸಿದೆ, ಉಪಾಸನೆಯನ್ನು ನಿಂದಿಸಿದೆ. ಇಲ್ಲಿ ಎರಡನ್ನ ಹೇಳ್ತಾರೆ, ಇಲ್ಲಿ ಕರ್ಮಕಾಂಡ ಉಪಾಸನೆ ಜ್ಞಾನಕಾಂಡ ಈ ಮೂರಕ್ಕೂ ಕನೆಕ್ಷನ್ ಕೊಡೋ ಥರ ತೊಗೊಂಬರ್ತಾರೆ. ನಮಗೆ ಇವು ಸ್ವಲ್ಪ ಹಿಂದಿಂದು ಬ್ಯಾಕ್ಗ್ರೌಂಡ್ ಗೊತ್ತಿದ್ದರೆ ಇಲ್ಲಿ ಅರ್ಥ ಆಗುತ್ತೆ, ಇದ್ರೆ ಏನು ಹೇಳ್ತಾರೆ ಅನ್ನೋದೇ ಅರ್ಥ ಆಗಲ್ಲ. ಸಿಂಪಲ್ ಆಗಿದೆ ಇಲ್ಲಿ ಈ ಸಂಭೂತಿ ದೇವತೆ ಉಪಾಸನೆಯನ್ನು ನಿಂದನೆ ಮಾಡಿದೆ. ಅದನ್ನು ನೀನು ಮಾಡೋದ್ರಿಂದ ಮೃತ್ಯುವಿನ ಮೇಲೆ ಮೃತ್ಯು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಉಪಾಸನೆಯನ್ನು ಕೀಳಾಗಿ ಹೇಳ್ತಾ ಇದ್ದಾರೆ. ಶಾಸ್ತ್ರ ದೃಷ್ಟಿ ಅದಲ್ಲ, ಪಾಪ ಶಾಸ್ತ್ರ ತುಂಬ ಕರುಣಾಮಯಿ. ಈ ಶಾಸ್ತ್ರದ ಒಂದು ತಿಳ್ಕೊಳ್ರಿ, ಮೇಲಿಂದನ್ನು ಹೊಗಳೋದಿಕ್ಕೆ ಅದಕ್ಕಿಂತ ಕೆಳಗಿಂದನ್ನು ತೆಗಳ್ತಾರ್ರಿ ಅಷ್ಟೇ ಹೊರತು ಈ ಕೆಳಗಿಂದು ಕೀಳ್ಮಟ್ಟದ್ದು ಇದನ್ನು ಬಿಸಾಕ್ರಿಂತಲ್ಲ ಅರ್ಥ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಕರ್ಮಯೋಗವನ್ನು ಹೊಗಳೋದು ಅದಕ್ಕಿಂತ ಕೆಳಗಿಂದ ಯಾವುದು, ನಿತ್ಯ ಕರ್ಮಗಳನ್ನ ತೆಗಳೋದು. ಕರ್ಮಯೋಗವನ್ನು ಹೊಗಳ್ತಾರೆ ಅಲ್ಲ, ಅವರೇನು ಮಾಡ್ತಾರೆ, ನಿತ್ಯ ಕರ್ಮಗಳನ್ನ ತೆಗಳ್ತಾರೆ. ಛೆ, ನಿತ್ಯ ಕರ್ಮಗಳನ್ನ ಮಾಡಿದ್ರೆ ನೀನು ಮೃತ್ಯುವಿನ ಮೇಲೆ ಮೃತ್ಯು, ಮತ್ತೆ ಮತ್ತೆ ಹುಟ್ಟುತ್ತಾ ಇರ್ತೀಯ ಅಂತ ಹೇಳ್ತಾರೆ ಅವರು. ನಮ್ಮನ್ನು ಯಾಕೆ ಹಂಗೆ ಬೈಯೋದು ಅಂತಂದರೆ, ಹಂಗೆ ಹೇಳೋದು ಅಂದರೆ ಅದಕ್ಕಿಂತ ಮೇಲಿನ ಸ್ಟೆಪ್ ಬಂದಿದೆ. ಹಾಗಾದರೆ ಈ ಮೃತ್ಯುವಿಂದ ತಪ್ಪಿಸ್ಕೊಳ್ಳುವಂಥದ್ದು ಯಾವುದು, ಕರ್ಮಯೋಗ. ನೀನು ಕರ್ಮಯೋಗ ಮಾಡು ಅಂತ ನಮ್ಗೆ ಆಸೆ ತೋರಿಸೋದಕ್ಕೆ ಅದನ್ನು ಹೇಳಿ ಅದರ ಕೆಳಗಿನ ಮಟ್ಟದ್ದು ಅವರು ತೆಗಳ್ತಾರೆ. ಆ ತೆಗಳ ತಕ್ಷಣ ಇದು ಕೆಟ್ಟದ್ದು ಹಾಗಲ್ಲ, ಅದರ ಮೇಲಿನ ಸ್ಟೆಪ್ ಹೋಲಿಸಿದ್ರೆ ಯಾವತ್ತೂ ಅಷ್ಟೇ ಅಲ್ವಾ, ಮೇಲಿರೋವಂಗಿಂತ ಕೆಳಗಿನ ಇರೋವ್ರಿಗಿಂತ ಮೇಲಿನವನು ಯಾವತ್ತೂ ಸ್ವಲ್ಪ ಶ್ರೇಷ್ಠ ತಾನೇ, ಹಾಗೆ ತಗೋಬೇಕು. ಈಗ ನೋಡ್ರಿ, ಈ ಇಲ್ಲಿ ಇದೆಯಲ್ಲ ಕರ್ಮಯೋಗಕ್ಕಿಂತ ಕೆಳಗಿಂದು ನಿತ್ಯ ಕರ್ಮಗಳು, ನಿತ್ಯ ಕರ್ಮಗಳಿಗಿಂತ ಕೆಳಗಿಂದು ಯಾವುದು, ಕಾಮ್ಯ. ಆ ಹೇಳಿ, ಕಾಮ್ಯ ಕರ್ಮ. ಇಲ್ಲಿ ಕಾಮ್ಯ ಕರ್ಮವನ್ನ ತೆಗಳ್ತಾರೆ, ಹೀಯಾಳಿಸ್ತಾರೆ, ಕಡಿಮೆದು ಅಂತ ಬೈತಾರೆ. ನೀನು ಕಾಮ್ಯಕರ್ಮವನ್ನು ಮಾಡ್ತಾ ಇದ್ರೆ ಹುಟ್ಟಿನ ಮೇಲೆ ಹುಟ್ಟಬೇಕು, ಸಾಯಬೇಕು ಅಂತ ಅದಕ್ಕೆ ಬೈತಾರೆ. ಯಾಕೆ ಅಂತಂದರೆ ನಿತ್ಯ ಕರ್ಮಗಳನ್ನ ಮಾಡಲಿ. ಹಾಗೆ ಈಗ ನಾವು ಧ್ಯಾನ ಯೋಗದಲ್ಲಿ ತಗೊಳ್ರಿ, ಧ್ಯಾನ ಯೋಗದಲ್ಲಿ ನಮ್ಗೆ ಇಲ್ಲಿವರೆಗೂ ಕರ್ಮಯೋಗನ ಏನು ಹೇಳ್ಕೊಂಬಂದ್ರು, ಗ್ರೇಟ್ ಅಂತ ಹೇಳ್ಕೊಂಬಂದ್ರು, ಕರೆಕ್ಟು ಕರ್ಮಯೋಗನ. ಧ್ಯಾನ ಯೋಗಕ್ಕೆ ಬಂದಿದ ತಕ್ಷಣ ಕರ್ಮಯೋಗನ ತೆಗಳಕ್ಕೆ ಶುರು ಮಾಡಿದ್ರು. ನೀವು ಧ್ಯಾನ ಅಂತಂದರೆ ಏಕಾಂತದಲ್ಲಿರಬೇಕು, ಮೌನವಾಗಿರಬೇಕು, ಏನು ಕೆಲಸನೂ ಮಾಡಬಾರ್ದು. ಮಾಡಬಾರ್ದು ಅಂತಂದರೆ ಅದು ಮಾಡೋ ಕೆಲಸ ಬೇರೇನಿದೆ. ಪಿ ಹೆಚ್ ಡಿ ಕೆಲಸ ಮಾಡೋವನು 1ನೇ ಕ್ಲಾಸ್ಗೆ ಹೋಗಿ ಕೂತ್ಕೋಬೇಕಾ ಅಥವಾ ಹೈಸ್ಕೂಲ್ಗೆ ಹೋಗ್ಬೇಕಾ ಅಥವಾ ಕಾಲೇಜ್ಗೆ ಹೋಗ್ಬೇಕಾ ಹೇಳ್ರಿ? ಪಿ ಹೆಚ್ ಡಿ ಅವನು ಮಾಡ್ತಾ ಇರೋದು ಹೈಯೆಸ್ಟ್ ಕೆಲಸ, ಅದು ಮಾಡುವಾಗ ಅದು ಕೆಳಗಿನ ಮಟ್ಟದ ಕೆಲಸಗಳನ್ನ ಬಿಟ್ಬಿಡ್ಬೇಕು. ಹೋಲ್ಸೇಲ್ ವ್ಯಾಪಾರ ಮಾಡೋನು ರೀಟೇಲ್ ವ್ಯಾಪಾರ ಮಾಡಿದ್ರೆ ಅವನಿಗೆ ಹೋಲ್ಸೇಲ್ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ. ಅದಕ್ಕೋಸ್ಕರ ಧ್ಯಾನ ಮಾಡೋಕ್ಕೆ ಸಿದ್ಧನಾಗಿರೋನು ಕರ್ಮಯೋಗನ ಬಿಟ್ಬಿಡ್ಬೇಕು. ಬಿಡಬೇಕು ಅಂದರೆ ಏನು, ಮೊದಲು ಎಲ್ಲ ಚೆನ್ನಾಗಿ ಮಾಡಿದರೆ ಅವನಿಗೆ ಕರ್ಮಗಳು ಬಿದ್ದೋಗಬೇಕು, ಕರ್ಮಯೋಗವೇ ಬಿದ್ದೋಗಬೇಕು. ಅಂದರೆ ಅವನು ಕರ್ಮ ಸನ್ಯಾಸಕ್ಕೆ ಬಂದಿರ್ತಾನೆ, ಅಂದರೆ ಕರ್ಮಗಳು ಎಲ್ಲ ಬಿದ್ದೋಗ್ಬಿಟ್ಟಿರುತ್ತೆ ಅಂತ. ನಾನು ಅವಾಗ ದೇಶ ಸೇವೆ ಮಾಡ್ತೀನಿ, ಈಶ ಸೇವೆ ಮಾಡ್ತೀನಿ, ಜನಾರ್ದನ ಸೇವೆ ಮಾಡ್ತೀನಿ ಅಂದರೆ ಹೋಯ್ತು, ನೀನು ಮೊದಲು ಎಲ್ಲ ಮಾಡ್ಕೊಂಬಂದಿರಬೇಕು. ಇದು ನಮ್ಗೆ ಅರ್ಥ ಗೊತ್ತಿದೆ. ಹಾಗೆಯೇ ಇಲ್ಲಿ ಮೇಲಿಂದನ್ನು ಹೊಗಳೋದಿಕ್ಕೆ ಕೆಳಗಿಂದನ್ನು ತೆಗಳ್ತಾರೆ ಅಷ್ಟೇಪ್ಪ. ಅದನ್ನು ಅಷ್ಟು ಅರ್ಥ ಇಟ್ಕೊಳ್ರೆ, ಬ್ಯಾಕ್ಗ್ರೌಂಡ್ ಇಷ್ಟು. ಈಗ ನಾನು ಹೇಳ್ತಾ ಹೋಗ್ತೀನಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇದರಿಂದ ಸಂಭಾವವನ್ನೇ ಹುಟ್ಟುವಿಕೆ ಎಂಬುದನ್ನೇ ನಿಂದಿಸಿರುತ್ತದೆ ಎಂದು ಗೊತ್ತಾಗುತ್ತದೆ. ಅವನೊಂದು ಆಕ್ಷೇಪ ತರ್ತಾನೆ ಇಲ್ಲಿ, ಇದು ಎಲ್ಲಿದಪ್ಪ ಅಂತಂದರೆ ಈಶಾವಾಸ್ಯದ ಮಾಂಧ್ಯಂದಿನ ಪಾಠದ ಶ್ರುತಿ ವಾಕ್ಯದ ತಾತ್ಪರ್ಯದ ವಿಷಯ ಚರ್ಚೆಗೆ ತಗೊಂಡಿದ್ದಾರೆ. ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ಉಪಾಸನೆ ವಿಚಾರ ಬಂದಿದೆ, ಸಂಭೂತಿ ಉಪಾಸನೆ ಅಂತ ಒಂದಿದೆ. ಅದು ಅಂದರೆ ಉಪಾಸನೆ ಥರ, ಅದು ದೇವತೆಯ ಉಪಾಸನೆ. ಅದು ಈ ದೇವತೆಯ ಉಪಾಸನೆ ಮಾಡುವರು
ಈ ಅಸಂಭೂತಿಯ ಉಪಾಸನೆಗಿಂತ ಹೆಚ್ಚಿನ ಅಂಧ ತಮಸ್ಸನ್ನು ಸೇರಿಯವರು ಅಂತ ನಿಂದಿಸಿರುತ್ತೆ. ಯಾರಿಗೆ ಹೋಲಿಸಿ? ಈಗ ಇಲ್ಲಿ ದೇವತೆಯ ಉಪಾಸನೆಗಿಂತ ಕೆಳಗಡೆದೊಂದಿದೆ, ಏನದು? ಕರ್ಮಕಾಂಡದ್ದು. ಕರ್ಮಕಾಂಡದಲ್ಲಿ ಯಾಗ ಯಜ್ಞ ಇಂಥವಿರುತ್ತೆ, ಈ ಇವುಗಳನ್ನು ತೆಗಳುತ್ತೆ. ಯಾಕೆ ಅಂತಂದರೆ ಇವನು ಏನಾದರೂ ಮಾಡಲಿ ದೇವತಾ ಉಪಾಸನೆಗೆ ಬರಲಿ ಅಂತ, ಅವನು ಅಲ್ಲಿಗೆ ಬಂದ ಮೇಲೆ ಈ ಉಪಾಸನೆಯನ್ನು ತೆಗಳುತ್ತೆ, ಇದಕ್ಕಿಂತ ಮೇಲಿನ ತೋರಿಸುತ್ತೆ. ಯಾವುದೋ ಜ್ಞಾನ, ಜ್ಞಾನವನ್ನು. ಅಲ್ಲಿಗೆ ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ, ಇದು ಹಂತ, ಸ್ಟೆಪ್ಸು ಕೂಡ. ಹಾಗೆ ಇಲ್ಲಿ ಕೂಡ ಅದನ್ನು ಕೆಳಗಿನ ಮಟ್ಟದನ್ನು ಇದು ಮಾಡ್ತಾ ಇದೆ. ಆದರೆ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಶ್ರುತಿಯಲ್ಲಿ ನಿಂದೆಯು ವಿಂದೆಗಾಗಿ ಬಂದಿರೋದಿಲ್ಲ. ನಿಂದೆ ಮಾಡೋದು ಅದು ಕೆಟ್ಟದ್ದು ಅಂತ ಹೇಳೋಕ್ಕಲ್ಲ ಬಂದಿರೋದು. ಅದು ಹೇಗೆ ಅಂತ ಅಂದರೆ, ಈ ಸಂಭೂತಿ ಮೇಲಿಂದನ್ನ ಹೊಗಳೋದಕ್ಕೋಸ್ಕರ ಕೆಳಗಿಂದ ತೆಗಳೋದು ಶಾಸ್ತ್ರದಲ್ಲಿ ಒಂದು ಪದ್ಧತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಸಂಭೂತಿಯನ್ನು ವಿನಾಶವನ್ನು ಎರಡನ್ನು ಯಾವನು ಒಟ್ಟು ತಿಳಿದು ಅನುಷ್ಠಾನ ಮಾಡುತ್ತಾನೋ ಅವನು ವಿನಾಶದಿಂದ ಮೃತ್ಯುವನ್ನು ದಾಟಿ ಸಂಭೂತಿಯಿಂದ ಅಮೃತತ್ವವನ್ನು ಹೊಂದುತ್ತಾನೆ ಎಂದು ಎರಡನ್ನೂ ಕೂಡಿಸಿ ಅನುಷ್ಠಾನ ಮಾಡಬೇಕೆಂದು ಅದರಿಂದ ಅಮೃತ ಸ್ವರೂಪವಾದ ಉತ್ತಮ ಫಲವೇ ಆಗುವುದೆಂದು ತಿಳಿಸುವುದಕ್ಕೆಂದು ಶ್ರುತಿಯು ಬಂದಿದೆ ಎಂದು ನಿಶ್ಚಯವಾಗುತ್ತೆ. ಇಲ್ಲಿ ಮೊದಲೇ ಕೊನೆ ಕರ್ಮಕಾಂಡದಲ್ಲಿ ಹೇಳಿರುವಂಥ ಕರ್ಮವನ್ನು ಮಾಡಬೇಕು. ಅದರಿಂದ ಏನಾಗುತ್ತೆ, ಕರ್ಮಕಾಂಡದಲ್ಲಿ ಹೇಳಿರೋದನ್ನು ಮಾಡಿರೋದರಿಂದ ಅಲ್ಲಿ ಲಾಭ ಏನಪ್ಪ ಅಂತಂದರೆ, ಒಂದು ನಿಮ್ಮ ಕರ್ಮಕಾಂಡದಲ್ಲಿ ಮ್ಯಾಕ್ಸಿಮಮ್ ಏನು ಲಾಭ ಬರುತ್ತೆ, ಲೌಕಿಕವಾದ ಕರ್ಮ. ಕರ್ಮಕಾಂಡ ಅಂತಕ್ಕಿಂತ ಅದಕ್ಕಿಂತ ಕೆಳಗಿಂದು ಲೌಕಿಕ, ಲೌಕಿಕ ವೈದಿಕ ಪಾರಮಾರ್ಥಿಕ. ಲೌಕಿಕ ಅಂತಂದರೆ ನಾವು ಇಲ್ಲಿ ನ್ಯಾಯ ಧರ್ಮ ನೀತಿ ಧರ್ಮ ದೇವರು ದಿಂಡ್ರು ಭಯ ಭಕ್ತಿಯಿಂದ ನಾವು ವ್ಯಾಪಾರ ಮಾಡಿ ನೀವೇನೇ ಮಾಡಿರಿ ವ್ಯವಹಾರ ಹಾಗೆ ಮಾಡಿದ್ರೆ ನಮಗೆ ಇಲ್ಲೂ ಒಳ್ಳೆಯದು, ನಾನು ಸತ್ತ ಮೇಲೆ ಅಲ್ಲೂ ಒಳ್ಳೆಯದು ಅಂತ ಹೇಳ್ತಾರೆ. ಇಲ್ಲಿ ಫಲಗಳನ್ನ ಹೇಳ್ತಾರೆ. ಆಮೇಲೆ ಲೌಕಿಕ ವೈದಿಕ ಏನು, ಶಾಸ್ತ್ರದಲ್ಲಿ ಹೇಳ್ದ ಇದು ಶಾಸ್ತ್ರನೇ ಹೇಳೋದು, ಧರ್ಮವಾಗಿ ನಡ್ಕೊಳ್ರಿ, ಸುಳ್ಳು ಹೇಳಬೇಡಿ, ಮೋಸ ಮಾಡಬೇಡಿ, ಕಳ್ತನ ಮಾಡಬೇಡಿ, ಯಾರಿಗೂ ಹಿಂಸೆ ಮಾಡಬೇಡಿ, ಇವೆಲ್ಲ ಇದು ಲೌಕಿಕದ್ದು. ಇವತ್ತು ಮಧ್ಯಾಹ್ನ ನಾವು ನೋಡಿದ್ವಲ್ಲ 5 ಗಂಟೆಗೆ ಭಗವದ್ಗೀತೆಯಲ್ಲಿ, ಇವು ನಮಗೆ ಶಾಸ್ತ್ರ ಗೊತ್ತಿಲ್ಲದೆ ಇದ್ದರೂ ಇವು ಪ್ರತಿಯೊಂದು ದೇಶದವರು ಕಾಲದವರು ಪಾಲನೆ ಮಾಡುವಂಥದ್ದು ಯಮನಿಯಮಗಳು, ಇದು ಲೌಕಿಕಕ್ಕೆ. ಅಷ್ಟಾದರೂ ಇಟ್ಕೊಳ್ರಿ ನೀವು ಉದ್ಧಾರ ಆಗಿಬಿಡ್ತೀರಾ. ಅದಕ್ಕೆ ಫಸ್ಟು ಧರ್ಮದಿಂದ ನ್ಯಾಯದಿಂದ ಮೋಸ ವಂಚನೆ ಕಪಟ ಸುಳ್ಳು ಹಿಂಸೆ ಸುಳ್ಳು ಇವುಗಳನ್ನ ಬಿಟ್ಟು ನೀವು ಜೀವನ ಮಾಡೋದಕ್ಕೆ ಶುರು ಮಾಡಿರಿ. ನೀವು ಒಂದು ಹಂತ ಮೇಲೆ ಬಂದ್ಬಿಟ್ರಿ ಅಂತ. ಈ ಸುಮ್ಮನೆ ಪೂಜೆ ಮಾಡ್ತಾರೆ ನೋಡ್ರಿ, ಅವ್ರಿಗಿಂತ ಇವರು ತುಂಬ ಶ್ರೇಷ್ಠ. ಯಾಕೆ ಗೊತ್ತಾ, ಅವರು ಮನೆ ಮುಂದೆ ಬೃಂದಾವನ ಮಾಡೋದೆಲ್ಲ ಅನಾಚಾರ, ನೀವು ಪೂಜೆ ಮಾಡದೇ ಇದ್ರೂ ಪರವಾಗಿಲ್ಲ, ಬಟ್ ನಿಮ್ಮಲ್ಲಿ ಒಂದು ನ್ಯಾಯ ಧರ್ಮ ನೀತಿ ದೇವರು ದಿಂಡ್ರು ಇದು ಇಂಪಾರ್ಟೆಂಟ್. ಇದಿತ್ತು ಅಂತಂದರೆ ಇವನು ಸುಮ್ಮನೆ ಪೂಜೆಗಿಂತ ಇದೆಷ್ಟೋ ಶ್ರೇಷ್ಠ. ಹಾಗೆ ಇರಲಿ, ಏನಾದರೂ ಇರಲಿ, ಇನ್ನು ಇಲ್ಲಿ ನಮಗೇನು ಸಿಗುತ್ತೆ ಅಂತಂದರೆ, ಇಲ್ಲಿ ನಮಗೆ ಈ ಲೌಕಿಕದಲ್ಲಿ ಆನಂದ ಸಿಗುತ್ತೆ ನಮಗೆ. ಯಾರು ಲೌಕಿಕದಲ್ಲಿ ಈ ರೀತಿ ಧರ್ಮದ ವಿಚಾರದಿಂದ ಮಾಡ್ಕೊಂಬರ್ತಾರೋ ಹಾಗೆ, ಜೊತೆಗೆ ನೆಕ್ಸ್ಟ್ ಅವನು ಮೇಲಕ್ಕೆ ಬರೋಕ್ಕೆ ಸಹಾಯ ಆಗುತ್ತೆ. ಅವಾಗ ಇದನ್ನು ಕೀಳು ಅಂತ ಅಂತಾರೆ. ಇದಕ್ಕಿಂತ ಮೇಲೆ ಯಾವುದು, ವೈದಿಕ ಕರ್ಮ. ವೈದಿಕ ಅಂತಂದರೆ ಏನು, ಸತ್ತ ಮೇಲೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ, ಅಲ್ಲಿ ಪಿತೃಲೋಕಕ್ಕೆ ಹೋಗ್ತೀನಿ. ಸ್ವರ್ಗ ಅನ್ನೋದು ಒಂದು ಲೆವೆಲ್ಲ, ಅದಕ್ಕಿಂತ ಮೇಲೆ ಪಿತೃಲೋಕ, ಹಾಗೆ ಗ್ರೇಡೇಷನ್ಸ್ ಬರ್ತಾ ಹೋಗುತ್ತೆ. ಅದಕ್ಕಿಂತ ಮೇಲಿಂದು ದೇವತಾಲೋಕ, ಅದಕ್ಕಿಂತ ಮೇಲಿಂದು ಬ್ರಹ್ಮಲೋಕ. ಬ್ರಹ್ಮಲೋಕ ಯಾತ್ರೆಯಿಂದ ಸಿಗುತ್ತೆ, ಉಪಾಸನೆಯಿಂದ ಸಿಗುತ್ತೆ. ಮಿಕ್ಕಿರೋ ಅವ್ರ ಕೆಳಗಡೆ ದೇವತಾಲೋಕ ಇಂದ್ರಲೋಕ ಇವೆಲ್ಲ ಯಾತ್ರೆಯಿಂದ ಸಿಗುತ್ತೆ, ಕರ್ಮಕಾಂಡದಲ್ಲಿ ಹೇಳಿರೋ ಇದರಿಂದ ಸಿಗುತ್ತೆ ಅಂತ. ಈಗ ಇವರೇನು ಹೇಳ್ತಾ ಇದ್ದಾರೆ, ಕರ್ಮಕಾಂಡವನ್ನು ಕರ್ಮಕಾಂಡದಲ್ಲಿ ಹೇಳಿರೋ ಇದು
ಕರ್ಮಕಾಂಡ ಮತ್ತು ಉಪಾಸನ ಕಾಂಡ ಎರಡನ್ನೂ ಸೇರಿಸ್ಕೊಂಡು ಮಾಡ್ರಿ ಅಂತ ಹೇಳ್ತಾರೆ. ಅದು ಮೇಲಕ್ಕೆ ಬರೋಕ್ಕಾಗತ್ತೆ ಅಂತ. ನಿಮ್ಗೆ ಉಪಾಸನ ಕಾಂಡಕ್ಕೆ ಬಂದರೆ ಕರ್ಮಕಾಂಡ ಬಿಟ್ಬಿಡ್ರಿ, ಬರೀ ಉಪಾಸನೆ ಮಾಡ್ಕೊಂಬನ್ರಿ. ಉಪಾಸನೆ ಮಾಡೋದು ಬರೀ ಮನಸ್ಸಿನಿಂದ ಮಾಡೋದು. ಕರ್ಮಕಾಂಡದಲ್ಲಿ ಯಾರಿಗೆ ಉಪಾಸನೆ, ಇವಾಗ ಫಾರ್ ಎಕ್ಸಾಂಪಲ್ ಜಪ, ಮಾನಸಿಕವಾಗಿ ಜಪ ಮಾಡ್ರಿ ಅಂತ ಹೇಳ್ತೀವಿ. ಇದು ಮನಸ್ಸಿನಿಂದನೇ ಮಾಡೋದು. ನಮ್ಗೆ ಯಾವಾಗ ಆ ಯೋಗ್ಯತೆ ಕೆಪ್ಯಾಸಿಟಿ ಇಲ್ಲವೋ ಆವಾಗ ಇಲ್ಲಿರೋ ಕರ್ಮಗಳನ್ನ ಸೇರಿಸ್ಕೊಂಡು ಮಾಡ್ರಿ, ಜೋರಾಗಿ ಹೇಳ್ಕೊಳ್ರಿ, ವೈಖರಿ ಮಾಡ್ರಿ, ಉಪಾಂಶು ಮಾಡ್ರಿ, ಜಪಮಾಲೆ ಇಟ್ಕೊಳ್ರಿ, ಓಡಾಡ್ತಾ ಮಾಡ್ರಿ. ಅದಕ್ಕೆ ಇವತ್ತ ನಾವು ಮಾತಾಡಿದ್ವಲ್ಲ ಭಗವದ್ ಈ ಸೆಷನ್ ಸ್ಟಾರ್ಟ್ ಆಗೋಕ್ಕೆ ಮೊದಲು, ಹಾಗೆ ನಾವು ಒಂದಕ್ಕಿಂತ ಒಂದು ಮೇಲಕ್ಕೆ ಹೋಗಬೇಕು ಹಾಗೆ ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಅಲ್ಲಿ ಅಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ. ಅದಾದ ಮೇಲೆ ಅದಕ್ಕಿಂತ ನೆಕ್ಸ್ಟ್ ಇನ್ನೊಂದಿದೆ. ಆವಾಗ ಏನು ಮಾಡ್ತಾರೆ, ಈ ಉಪಾಸನೆಯನ್ನು ಹೀಯಾಳಿಸ್ತಾರೆ. ಉಪಾಸನೆಯನ್ನು ಯಾಕೆ ಹೀಯಾಳಿಸ್ತಾರೆ ಅಂದರೆ ಇದು ಕೆಟ್ಟದು ಅಂತಲ್ಲ, ಇದಕ್ಕಿಂತ ಮೇಲಿಂದ ಒಂದು ಸ್ಟೆಪ್ ಇದೆಯಪ್ಪ, ನೀನು ಇಲ್ಲೇ ನಿಂತ್ಕೊಂಬಿಡ, ಪಿ ಹೆಚ್ ಡಿ ಅಂತ ಒಂದಿದೆ ಅಂತ ಹೇಳಿ, ಅದು ಜ್ಞಾನಕಾಂಡ. ಜ್ಞಾನಕಾಂಡದಲ್ಲಿ ವಸ್ತುತಂತ್ರ ಸಾಧನೆಗಳನ್ನ ಹೇಳ್ತಾರೆ. ಇಲ್ಲಿವರೆಗೂ ಕರ್ತೃತಂತ್ರ ಸಾಧನೆ ಮಾಡ್ಬೋದು, ಬಿಡ್ಬೋದು, ಬೇರೆ ರೀತಿ ಮಾಡ್ಬೋದು, ಅಥವಾ ಮಾಡದೇ ಇದ್ರೂ ಇರ್ಬೋದು, ಹೆಂಗೆ ಬೇಕಾದರೂ ಆಗ್ಬೋದು. ಇದರಲ್ಲ ಪಾಸಿಬಿಲಿಟೀಸ್ ಇದೆ, ಅದರಲ್ಲಿ ಹಂಗಿಲ್ಲ ಅಂತ ನಿನ್ನೆ ಕೂಡ ನೋಡಿದ್ವಿ. ಇಷ್ಟು ವೇರಿಯೇಷನ್ಸು. ಈ ಬ್ಯಾಕ್ಗ್ರೌಂಡ್ನಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ, ನಮ್ಗೆ ಇವಾಗ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೆ ಯಾರು ಯಾರು ಆಯ್ತಲ್ಲ, ಹೀಗಿರುವುದರಿಂದ ಎರಡು ಸ್ಥಳಗಳಲ್ಲಿಯೂ ನಿಂದೆಯು ನಿಂದ್ಯವನ್ನು ನಿಂದಿಸುವುದಕ್ಕೆ ಬಂದಿರುವುದಿಲ್ಲ. ಈ ಥರ ನಿಂದೆ ಮಾಡ್ತಾ ಇರೋದು ನಿಂದೆ ಅದನ್ನು ಕೀಳು ಅಂತ ತೆಗೆದಾಕಲ್ಲ ಬಂದಿರೋದು, ಹೊಗಳತಕ್ಕದ್ದನ್ನು ಹೊಗಳುವುದಕ್ಕೆ ಬಂದಿರುತ್ತೆ. ಮೇಲಿಂದು ಶ್ರೇಷ್ಠ ಅಂತ ತೋರಿಸೋದಕ್ಕೆ, ಆದರೆ ಕೆಳಗಿಂದು ಹೊಗಳ್ತಾ ಇದ್ದಾರೆ ಅಂದರೆ ಅದು ಯೂಸ್ಲೆಸ್ ಅಂತ ಅರ್ಥ ಅಲ್ಲ. ಹಾಗೆ ಇನ್ನು ಇದಕ್ಕಿಂತ ಬೆಟ್ರಿದೆ ಅಂತ ತೋರಿಸೋದಕ್ಕೆ, ಇದು ಮೀಮಾಂಸಾ ನ್ಯಾಯದ ಶಾಸ್ತ್ರ, ಇದನ್ನು ಅನುಸರಿಸ್ತಾ ಇದ್ದಾರೆ ಮತ್ತು ಅದು ಯುಕ್ತವಾಗೂ ಇದೆ. ಅಂತೂ ಇಲ್ಲಿ ಹುಟ್ಟುವಿಕೆಯನ್ನು ನಿಂದಿಸುವ ಸಂದರ್ಭವೇ ಇಲ್ಲ ಅಂತ ಅವನು ಹೇಳ್ತಾ ಇರೋದು. ಹೀಗಿರುವಲ್ಲಿ ಶ್ರುತಿಯ ಆಧಾರದಿಂದ ಯಾವುದೂ ಹುಟ್ಟೋದಿಲ್ಲ ಅನ್ನೋ ನಿಮ್ಮ ಕಲ್ಪನೆಯನ್ನು ಹಿಡಿದೆತ್ತುವುದಕ್ಕೆ ಹೇಗಾದಿತ್ತು ಅಂತ ಅವನು ನಮಗೊಂದು ಪ್ರಶ್ನೆ ಹಾಕ್ತಾ ಇದ್ದಾನು. ತಿರ್ಗ ಅದಕ್ಕೆ ಉತ್ತರ ಏನು ಕೊಡ್ತಾರೆ ಗೊತ್ತಾ, ನಿಜ ನೀವು ಹೇಳುವಂತೆ ಇಲ್ಲಿ ಸಂಭೂತಿ ವಿನಾಶ ಎರಡಿದೆ, ಈ ಎರಡನ್ನೂ ಸೇರಿಸ್ಕೊಂಡು ಒಟ್ಟಿಗೆ ಅನುಷ್ಠಾನ ಮಾಡಬೇಕು ಅಂತ ಶ್ರುತಿ ಹೇಳಿದೆ. ಇಲ್ಲಿ ಹೀಗಿದ್ರೂ ವಿನಾಶದಿಂದ ಮೃತ್ಯುವನ್ನು ದಾಟುತ್ತಾನೆ ಎಂಬ ವಾಕ್ಯದ ಅರ್ಥ ಏನಪ್ಪ ಅಂತಂದರೆ, ಶಾಸ್ತ್ರೀಯ ಕರ್ಮಾನುಷ್ಠಾನವನ್ನು ಮಾಡುವುದರಿಂದ ಸ್ವಾಭಾವಿಕವಾದ ಲೌಕಿಕ ಜ್ಞಾನ, ಅದರಿಂದ ಆಗುವ ಲೌಕಿಕ ಪ್ರವೃತ್ತಿನಲ್ಲಿ ಮೃತ್ಯುವನ್ನು ದಾಟ್ತಾನೆ. ನಾನು ಅದನ್ನೇ ಹೇಳಿದ್ದು, ಲೌಕಿಕ ವೈದಿಕ ಪಾರಮಾರ್ಥಿಕ. ಈ ಲೌಕಿಕ ಅಂತಂದರೆ ಇದೆ, ಲೌಕಿಕ ಜ್ಞಾನ, ಲೌಕಿಕ ಪ್ರವೃತ್ತಿ, ಇವುಗಳನ್ನ ನ್ಯಾಯ ಧರ್ಮ ನೀತಿ ಯಮ ನಿಯಮಗಳನ್ನ ಇಟ್ಕೊಂಡು ಮಾಡೋದರಿಂದ ಒಂದು ಹಂತದ ಮೃತ್ಯುವನ್ನು ನಾವು ದಾಟ್ತೀವಿ ಅಂತ ಹೇಳ್ತಾರೆ. ಇದರಂತೆ ಈ ಎರಡನ್ನೂ ಸೇರಿಸ್ಕೊಂಡು ಮಾಡೋದರಿಂದ ಅಲ್ಲಿಗೆ ಕರ್ಮಕಾಂಡದಲ್ಲಿರೋದನ್ನು ಸೇರಿಸ್ಕೊಂಡು ಒಟ್ಟಿಗೆ ಮಾಡೋದು, ಆಮೇಲೇನು ಕರ್ಮಕಾಂಡದನ್ನು ಬಿಟ್ಟು ಬರೀ ಉಪಾಸನೆ ಮಾಡೋದು, ಆಮೇಲೇನು ಈ ಉಪಾಸನೆಯನ್ನು ಜ್ಞಾನವನ್ನು ಎರಡು ಒಟ್ಟಿಗೆ ಸೇರಿಸ್ಕೊಂಡು ಮಾಡೋದು, ಆಮೇಲೆ ಉಪಾಸನೆ ಬಿಟ್ಬಿಟ್ಟು ಬರೀ ಜ್ಞಾನವನ್ನು ಮಾಡೋದು, ಹೀಗೆ ಸ್ಟೆಪ್ಸ್ ಹೇಳ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಈ ಮೃತ್ಯುವನ್ನು ದಾಟ್ತಾನೆ ಅಂತ ಸಂಭೂತ ವಿನಾಶಗಳ ಸಮುಚ್ಚಯದಿಂದ ಎಂದರೆ ದೇವತ ಉಪಾಸನೆ ಮತ್ತು ಕರ್ಮ ಇವೆರಡನ್ನೂ ಒಟ್ಟುಗೂಡಿಸಿ ಅನುಷ್ಠಾನ ಮಾಡುವುದರಿಂದ ಸಾಧಕನಿಗೆ ಹೆಚ್ಚಿನ ಸಂಸ್ಕಾರ ಉಂಟಾಗುತ್ತೆ, ಕರ್ಮಫಲ ರಾಗವು ಹೊರಹೊಮ್ಮುತ್ತೆ. ಅಂದರೆ ಕರ್ಮಫಲ ಕರ್ಮದ ಫಲದ ಮೇಲೆ ಅವನ ಮೋಹ ಹೋಗ್ಬಿಡುತ್ತೆ, ಅವಾಗ ಕರ್ಮಯೋಗದ ರೂಪದಲ್ಲಿ ಅವನು ಮಾಡೋದಕ್ಕೆ ಶುರು ಮಾಡ್ತಾನೆ ಅಂತ. ಸಾಧ್ಯ ಸಾಧನ ಐಶ್ವರ್ಯಗಳ ರೂಪವಾದ ಮೃತ್ಯುವನ್ನು ಈ ಕರ್ಮಕಾಂಡ ಉಪಾಸನೆ ಕಾಂಡಗಳಲ್ಲಿ ಸಾಧ್ಯ ಸಾಧನ, ಈ ಸಾಧನೆ ಮಾಡಿ ಇದನ್ನು ಪಡಿತೀನಿ, ನಾನು ಡಾಕ್ಟರ್ ಪರೀಕ್ಷೆಯನ್ನ ಮಾಡಿಕೊಂಡು ಡಾಕ್ಟರ್ ಆಗ್ತೀನಿ, ಹಣ ಸಂಪಾದನೆ ಮಾಡ್ತೀನಿ, ಹೀಗೆ ಸಾಧ್ಯ ಸಾಧನ ಇಲ್ಲಿ ಮಾಡೋದಿರುತ್ತೆ ಪಡೆಯೋದಿರುತ್ತೆ, ಸ್ವರ್ಗ ನರ್ಕ ಈ ಉಪಾಸನೆಗಳೆಲ್ಲ ಮಾಡಿ ಪಡೆಯೋದು
ಇದಕ್ಕಿಂತ ಜ್ಞಾನಕಾಂಡ ಇದೆ, ಮಾಡಪಡೆಯೋದಲ್ಲ, ಮೊದಲೇ ಸ್ವತಃ ಸಿದ್ಧ ಇದ್ದು ಬಿಟ್ಟಿದೆ. ನನ್ನ ಅಜ್ಞಾನ ತೆಗೆದಾಕಿದ್ರೆ ಜ್ಞಾನೇ ಆಗಿರ್ತೀನಿ. ಇದು ಅದಕ್ಕೋಸ್ಕರ ಈ ರೀತಿ ಸ್ಟೆಪ್ಸ್ ತೋರಿಸ್ತಾರೆ. ಇದನ್ನೇ ಅವಿದ್ಯೆಯಿಂದ ಮೃತ್ಯುವನ್ನು ದಾಟಿ ಅಂತ ಮಂತ್ರ ಭಾಗವು ಬೋಧಿಸ್ತಾ ಇದೆಯಪ್ಪ ಅಂತ ಹೇಳ್ತಾ ಇದೆ. ಇಲ್ಲಿ ಒಂದು ಇನ್ನೂ ಒಂದು ಶಂಕೆ ಬರಬಹುದು, ಏನದು? ಅವಿದ್ಯೆ ಅಂತಂದರೆ ಸಂಭೂತಿ ನಾಶಗಳ ಸಮುಚ್ಚಯವೇ ಎಂದಾದರೆ ಅದು ನಿಜವಾಗಿಯೂ ಅವಿದ್ಯೆ ಎಂದಾಯಿತು. ಏಕೆಂದರೆ ಕರ್ಮ ಉಪಾಸನೆ ಎರಡೂ ಅವಿದ್ಯಾ ಕ್ಷೇತ್ರದಲ್ಲಿ ಎಂಬಿದೆ ಅಂತ ಸಿದ್ಧವಾಗುತ್ತಲ್ಲ. ಇಂಥ ಅವಿದ್ಯೆಯನ್ನು ವಿದ್ಯೆಯೊಡನೆ ಸೇರಿಸಿ ಸಮುಚ್ಚಯ ಅನುಷ್ಠಾನ ಮಾಡುವುದಾದರೂ ಹೇಗೆ ಅಂತ ಅವನ ಪ್ರಶ್ನೆ. ಇಲ್ಲಿ ವಿದ್ಯೆ ಅಂತಂದರೆ ಸಂಭೂತಿ ವಿನಾಶ ಎರಡನ್ನು, ಕರ್ಮಕಾಂಡ ಮತ್ತು ಉಪಾಸನೆ ಕಾಂಡ ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಮಾಡಬೇಕು. ನೀವೇನೇ ಮಾಡಲಿ ಎರಡು ಏನೇ ಎಲ್ಲಿದೆ ಅವಿದ್ಯಾ ಕ್ಷೇತ್ರದಲ್ಲಿದೆ ಅಷ್ಟೆಲ್ಲ. ಯಾತಕ್ಕೆ ಲೌಕಿಕ ವೈದಿಕ ಈವನ್ ಮೋಕ್ಷಕ್ಕೆ ಸಂಬಂಧಪಟ್ಟಂಥ ಪಾರಮಾರ್ಥಿಕ ಗುರು ಶಿಷ್ಯ ಸಾಧನೆ ಎಲ್ಲವೂ ಕೂಡ ಎಲ್ಲಿದೆ? ಅವಿದ್ಯಾ ಕ್ಷೇತ್ರದಲ್ಲಿದೆ. ಯಾಕೆ? ಆತ್ಮನಲ್ಲಿ ಇದರ ಗಂಧ ಇಲ್ಲ ಅಲ್ವಾ? ಗಾಢನಿದ್ರೆಯಲ್ಲಿ ಇದ್ದಾಗ ಜ್ಞಾನಕಾಂಡ ತೋರಿಸಿ ಸ್ವಲ್ಪ ನೋಡೋಣ, ಶ್ರವಣ ಮನನ ಧ್ಯಾನವನ್ನು ತೋರಿಸಿದ್ ನೋಡೋಣ, ಸಾಧ್ಯವೇ ಇಲ್ಲ. ಹೋಗ್ಲಿ, ಕರ್ಮ ಉಪಾಸನೆ ಕಾಂಡ ತೋರಿಸಿ ನೋಡೋಣ, ಉಪಾಸನೆ ಏನಾದರೂ ಮಾಡೋಕ್ಕಾಗತ್ತಾ? ಇಲ್ಲ. ಹೋಗ್ಲಿ, ಕರ್ಮಕಾಂಡದಲ್ಲಿ ತೋರಿಸಿರೋ ಯಾಗ ಯಜ್ಞಗಳು ಮಾಡೋಕ್ಕಾಗತ್ತ? ಎಂಥದ್ದು ಇಲ್ಲ ಅಲ್ಲಿ, ಅಲ್ಲಿ ಎಂಥದ್ದು ಇಲ್ಲ. ಕಾರ್ಯ ಕಾರಣ ದ್ವೈತ ಅದ್ವೈತಾನೂ ಇಲ್ಲ ಅಲ್ಲಿ. ಹೋಗ್ರಿ, ಎಲ್ಲ ಇಲ್ಲಿ ನಾವು ಹೇಳೋ ದೃಷ್ಟಿಯಿಂದ ದ್ವೈತ ಅಲ್ಲ ಅಂತ ತಿಳಿಸೋದಕ್ಕೆ ಅದ್ವೈತ ಹೇಳಬೇಕು. ಅಲ್ಲಿ ದ್ವೈತವೂ ಇಲ್ಲ, ಅದ್ವೈತವೂ ಇಲ್ಲ. ಗಾಢನಿದ್ರೆಯಲ್ಲಿದ್ದಾಗ ನಾನೊಬ್ಬನೇ ಇದ್ದೀನಿ ಅನ್ಸುತ್ತ ಯಾರಿಗಾದರೂ? ಯಾರಿಗೂ ಅನ್ಸೋದಿಲ್ಲ. ಅಲ್ಲಿ ಪ್ರಶ್ನೆ ಇದ್ರೆ ಅಲ್ವಾ, ಅದು ಒಂದೇ ಇರೋದು ಮಿಸ್ಕಕೋಬಾರ್ದಲ್ಲಿ. ಆದ್ದರಿಂದ ದ್ವೈತ ಅನ್ನೋದು ಅದ್ವೈತವನ್ನು ತಿಳಿಸೋದಿಕ್ಕೆ ದ್ವೈತ ಅಂತ ಬಂದಿರೋದು. ದ್ವೈತ ಸರಿ ಇಲ್ಲ, ಅದ್ವೈತ ಸರಿ ಅಂತ ಹೇಳ್ತಾರೆ ಅಷ್ಟೇ. ಅಲ್ಲಿ ತತ್ವದಲ್ಲಿ ನಿಂತಾಗ ದ್ವೈತವೂ ಇಲ್ಲ, ಅದ್ವೈತವೂ ಇಲ್ಲ. ಹೀಗೆ ಅದಕ್ಕೆ ಅದು ಒಂದೇ ಇರೋದು ಅಂತ ಕೂಡ ಹೇಳೋದು ಒಂದು ಅನ್ನೋದು ತಪ್ಪಾಗುತ್ತೆ. ಎಲ್ಲ ವ್ಯವಹಾರ ದೃಷ್ಟಿಯಿಂದ ಬೇರೆ ಥರ ತಿಳ್ಸಕ್ಕೆ ಬರೋದಿಲ್ವೇ? ಆದ್ದರಿಂದ ಬೆಳಕಿನಂತಿರುವ ಅವಿದ್ಯೆಯು ತಲೆದೂರಿದಾಗಲೇ ಕತ್ತಲೆಯಂತಿರುವ ಸಮುಚ್ಚಯವು ಇರುವಂತೆಯೇ ಇಲ್ಲವಲ್ಲ. ಈ ಶಂಕೆಗೆ ಸಮಾಧಾನ ಏನಪ್ಪ ಅಂತಂದರೆ, ಯಾವಾಗ ಬೆಳಕಿರುತ್ತೋ ಅಲ್ಲಿ ಕತ್ತಲೆ ಇರುತ್ತೆ ಅನ್ನೋ ಪ್ರಶ್ನೆನೇ ಇಲ್ಲ. ಆದ್ದರಿಂದ ಎಲ್ಲಿ ಆತ್ಮ ಎಲ್ಲ ಕಡೆ ಇರ್ತಾನೆ, ಮತ್ತು ಇಲ್ಲಿ ಅನಾತ್ಮ ಅಂತ ಹೇಳ್ತಿರಲ್ಲ ಅಂತಂದಾಗ, ನಾವು ಆತ್ಮನ ಕಾಣದೇ ಇರೋದರಿಂದ ಅನಾತ್ಮ ಇದ್ದಂತೆ, ಸತ್ಯವಾಗಿದ್ದಂತೆ, ಹಗ್ಗ ಕಾಣದೇ ಇದ್ದಾಗ ಹಾವಿದ್ದಂತೆ, ಚಿನ್ನ ಗೊತ್ತಾಗದೇ ಇದ್ದಾಗ ಒಡವೆಗಳು ಒಡವೆಗಳೇ ಸತ್ಯ ಅಂತ ಅನ್ನೋ ಹಾಗೆ ಅಂತ ನಮಗೆ ಗೊತ್ತಾಯಿತು. ಈಗ ಈ ಶಂಕೆಗೂ ಸಮಾಧಾನ ಏನಪ್ಪ ಅಂತಂದರೆ, ಇಲ್ಲಿ ಸ್ವಾಮಿಗಳು ಫುಟ್ನೋಟ್ನಲ್ಲಿ ಕೊಡ್ತಾರೆ, ಈ ಆಕ್ಷೇಪ ಪರಿಹಾರಗಳ ಚರ್ಚೆ ಸುಲಭವಾಗಿ ಎಲ್ರಿಗೂ ಮನದಟ್ಟು ಆಗೋಗೋದಿಲ್ಲ, ಈ ಎರಡು ಮೂರು ಚಾಪ್ಟರ್ಗಳು ಸ್ವಲ್ಪ ಕಷ್ಟ ಇದೆ, ಅದಕ್ಕೆ ಹೇಳಿದ್ದ. ಈ ಭಾಷೆಯಲ್ಲಿರುವ ಸಾರವನ್ನು ತಿಳ್ಕೊಳ್ಬೇಕೆನ್ನುವರು ಇದನ್ನು ಇಲ್ಲಿ ವಿವರಿಸಿದೆ. ಈಶಾವಾಸ್ಯದ ಮಾಧ್ಯಂದಿನ ಪಾಠದಂತೆ ಇಲ್ಲಿ ವಾಕ್ಯ ಅಭಿಪ್ರಾಯವನ್ನು ನಿರ್ಣಯಿಸಿದೆ. ಈ ಪಾಠದಲ್ಲಿ ವಿದ್ಯೆಯನ್ನು ಅವಿದ್ಯೆಯನ್ನು ಯಾವನು ಒಟ್ಟಿಗೆ ತಿಳಿಯುತ್ತಾನೋ ಅಂತ ವಾಕ್ಯದಲ್ಲಿ ಪರಮಾರ್ಥವಾದ ವಿದ್ಯಾವಿದ್ಯೆಗಳನ್ನೇ ಸ್ವೀಕರಿಸಬೇಕು ಅಂತ. ಇಲ್ಲಿ ವಿದ್ಯಾ ಅವಿದ್ಯೆ ಅಂತಂದರೆ ಪಾರಮಾರ್ಥಿಕದನ್ನೇ ಸ್ವೀಕಾರ ಮಾಡ್ಕೋಬೇಕು, ಮುಖ್ಯವಾಗಿ ಅರ್ಥದಲ್ಲಿ. ಹೇಗೆ ಅನ್ನೋದಕ್ಕೆ ನಮಗೆ ದೃಷ್ಟಾಂತ ಕೊಡ್ತಾರೆ. ಕನಸಿನಲ್ಲಿ ಒಂದು ಹುಲಿ ಅಟ್ಟಿಸ್ಕೊಂಡು ಬರ್ತಾ ಇದೆ. ಕನಸಿನಲ್ಲಿ ಇವನೇನು ಮಾಡ್ದ ಅಂದರೆ ಚಾಕು ತೆಗೆದು ಬಾಕು ತೆಗೆದು ಅದನ್ನು ಕಡಿಯೋದಕ್ಕೆ ಹೋದ ಅಂತ ಇಟ್ಕೊಳ್ರಿ, ಎಚ್ಚರ ಆಗೋಯ್ತು. ಇವಾಗ ಅವನ ಕೈನಲ್ಲಿ ಬಾಕು ಇದೆಯಾ? ಇಲ್ಲ. ಹುಲಿ ಇದೆಯಾ? ಇಲ್ಲ. ಹಾಗೆ ಈ ಎಚ್ಚರ ನಮಗೆ ಸತ್ಯವಾಗಿ ಇದ್ದಂತೆ ತೋರ್ತಾ ಇರುತ್ತೆ. ಕನಸು ಕನಸಿನ ಥರನೇ ನೀವು ಆತ್ಮನ್ನ ಕಂಡುಕೊಂಡ್ರೆ
ಇದರ ನಿಜವಾಗ್ಲಿ ಇಲ್ಲ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕಾಯ್ಕೋಬೇಡ್ರೆ, ನಿದ್ದೆನಲ್ಲಿದ್ದಾಗ ನನಗೆ ಈ ಪ್ರಪಂಚ ತೋರ್ಸಪ್ಪ ಇರೋದಿಲ್ಲ. ಎಲ್ಲಿ ಹೋಗಿದ್ದ? ಇದ್ದಿದ್ದರೆ ನನ್ನ ಜೊತೆಲಿ ಬರಬೇಕಾಗಿತ್ತಪ್ಪ. ಸತ್ಯವಾಗಿದ್ದಿದ್ದರೆ, ಯಾವುದು ಸತ್ಯವಾಗಿರುತ್ತೋ ಅದು ಇಲ್ಲದಂತ ಆಗಬಾರ್ದು. ನಿಮ್ಮ ಆತ್ಮ ನೋಡ್ರಿ, ಎಚ್ಚರದಲ್ಲೂ ಇರ್ತಾನೆ, ಕನಸಿನಲ್ಲಿ ಇರ್ತಾನೆ, ನಿದ್ದೆಯಲ್ಲಿ ಇರ್ತಾನೆ. ಅವನು ಇಲ್ದಂಗೆ ಮಾಡಿಬಿಡ್ರಿ ನೋಡೋಣ, ಹೋಗಿ ಅವನು ಇರಬಾರ್ದು, ಇಲ್ದಂಗೆ ಮಾಡ್ರಿ ನೋಡೋಣ, ಮಾಡಿ. ಸಾಧ್ಯನೇ ಇಲ್ಲ. ಅದೇ ನಿಮ್ಮ ಎಚ್ಚರ ಕನಸಿನಲ್ಲಿರಲ್ಲ, ಕನಸು ಎಚ್ಚರದಕ್ಕೆ ಬರೋದಿಲ್ಲ, ಎಚ್ಚರದಲ್ಲಿ ಇರೋದಿಲ್ಲ, ತೋರೋದಿಲ್ಲ. ಇವೆರಡು ನಿದ್ದೆಗೆ ಬರಕ್ಕೆ ಆಗೋದೇ ಇಲ್ಲ. ಯಾಕೆ? ಇವು ಯಾವುದು ಸತ್ಯ ಅಲ್ಲ, ಮುಗಿದು ಹೋಯ್ತು ಹೀಗೆ. ಆದ್ದರಿಂದ ನೀವು ಏನು ಈ ಪ್ರಪಂಚ ಸತ್ಯ ಅಂತ ಹಿಡ್ಕೊಂಡಿದ್ದೀರೋ ಅದು ನೋಡೋದಕ್ಕೆ ಸತ್ಯವಾಗಿ ಇದ್ದಂತೆ ಇದೆ. ಒಡವೆಗಳು ಸತ್ಯನ ಹಾಗೆ, ಆದರೆ ಅದರ ಹಿಂತಡಿಕೆ ಇರೋ ಚಿನ್ನ ಹೇಗೆ ಸತ್ಯವೋ, ಇದರ ಹಿಂತಡಿಕೆ ಇರೋ ಆತ್ಮನೇ ಸತ್ಯ ಅನ್ನೋದಕ್ಕೆ ತೋರಿಸೋದಕ್ಕೆ ಬಂದಿದೆ. ಅವಿದ್ಯಾ ದೃಷ್ಟಿ ಅಂತ ಕರೀತೆ ಇದನ್ನು ಎರಡನ್ನು. ಅದರಿಂದ ಯಾಕೆ ವ್ಯವಹಾರದ ದೃಷ್ಟಿಯಿಂದ ಅಂತ, ಆ ದೇವತೆಯು ಹುಟ್ಟುವುದಿಲ್ಲವೆಂದೇನೋ ಅದರಿಂದ ಆಗುವುದಿಲ್ಲ. ಅಂದರೆ ಪರಮಾತ್ಮನು ಹುಟ್ಟುವುದಿಲ್ಲ, ಅವನಿಂದ ಯಾರೂ ಹುಟ್ಟುವುದಿಲ್ಲ ಎಂಬ ವಾಕ್ಯದಲ್ಲಿ ಇವನನ್ನು ಮತ್ತೆ ಹುಟ್ಟಿಸುವವರು ಯಾರು ಅಂತ ಪ್ರಶ್ನೆ ತೆಗೀತಾರೆ. ಇರದೇ ಒಂದೇ ಇದ್ದರೆ ಅವನಿಂದ ಯಾರಪ್ಪ ಹುಟ್ಟಬೇಕು? ಸಾಧ್ಯನೇ ಇಲ್ಲ. ಮತ್ತೆ ಇವನನ್ನು ಮತ್ತೆ ಹುಟ್ಟಿಸೋರು ಯಾರು ಎಂದು ಆತ್ಮನನ್ನು ಹುಟ್ಟಿಸುವ ಕಾರಣವನ್ನು ಅಲ್ಲಗಳೆದಿರುತ್ತದೆ. ಮಾಯೆಯನ್ನು ಉಪಸಂಹಾರ ಮಾಡಿದ ಮೇಲೆ ಮಾಯೆಯಿಂದ ನಿರ್ಮಾಣ ಮಾಡಿದ ಜೀವನನ್ನು ಮತ್ತೆ ನಿಜವಾಗಿ ಹುಟ್ಟಿಸುವುದು ಆಗಲಾರದಷ್ಟೇ. ಹಗ್ಗವನ್ನು ಕಂಡ ಮೇಲೆ ಹಾವು ಮತ್ತೆ ಹುಟ್ಟುತ್ತ ಸ್ವಾಮಿ? ಹುಟ್ಟೋದಿಲ್ಲ. ಯಾಕೆ? ಹಾವು ಮೊದಲೂ ಇಲ್ಲ. ಇದು ಯಾಕೆ ಹಿಂಗಾಯಿತು? ರಾಂಗ್ ನಾಲೆಡ್ಜ್, ಅವಿದ್ಯೆ ಅಷ್ಟೇ. ಹಾಗೆ ನಾನು ಆತ್ಮತತ್ವವನ್ನು ಕಂಡುಕೊಂಡ ಮೇಲೆ ಪ್ರಪಂಚ ಹುಟ್ಟುತ್ತ ಸ್ವಾಮಿ? ಕಾಣಿಸುತ್ತಲ್ಲ ಸ್ವಾಮಿ, ಕಾಣಿಸ್ಲಿ ಬಿಡಿ. ಮಾಯಾ ಪ್ರಪಂಚ, ಕನಸಿಂತರ, ಗಂಧರ್ವ ನಗರತ್ತರ, ಮೆಜಿಷಿಯನ್ ಸೃಷ್ಟಿ ಮಾಡ್ದಂಗೆ ಅಂತ ಎಷ್ಟು ಸಲ ನಮ್ಗೆ ತಿಳಿಸಿದ್ದಾರಲ್ಲ, ಅದನ್ನು ಸ್ವಲ್ಪ ಮೆಲುಕು ಹಾಕೋಬೇಕು ಅಂತ ಹೇಳ್ತಾರೆ. ಕಾರಣವನ್ನು ಅಲ್ಲಗಳಿರದಂತೆ ಮಾಯೆಯನ್ನು ಉಪಸಂಹಾರ ಮಾಡಿದ ಮೇಲೆ, ಇಲ್ಲಿ ಮಾಯೆ ಅಂತಂದರೆ ತಪ್ಪಾಗಿ ತಿಳ್ಕೊಂಡಿರೋದು ಅವಿದ್ಯೆ. ಅವಿದ್ಯೆ ಇಲ್ಲದೇ ಇದ್ದಮೇಲೆ ಹಗ್ಗಾಂತ ಜ್ಞಾನ ಸರಿಯಾಗಿ ಆಗಿಬಿಟ್ರೆ ಹಾವು ನೀರಿನ ಕೋಡಿ ಎಲ್ಲಿರುತ್ತೆ ಹಾಗೆ. ಸೊ ಆತ್ಮನ ಕಂಡ್ಕೊಂಡ ಮೇಲೆ ಈ ಪ್ರಪಂಚ ಎಲ್ಲಿರುತ್ತೆ? ಇರೋದಿಲ್ಲ. ಹಾಗೆಯೇ ಮನುಷ್ಯನು ಮನುಷ್ಯನಾಗಿ ಕಾಣುತ್ತಿರುವುದು ಅವಿದ್ಯಾ ಕಲ್ಪನೆ ಅಂತ. ಆ ಅವಿದ್ಯೆಯು ಹೋದ ಮೇಲೆ ನಮಗಿಲ್ಲಿ ನೀನು ಬೇರೆ, ನಾನು ಬೇರೆ, ಈ ಅರ್ಧ ಡಜನ್ ಬೇರೆ ಬೇರೆಯಾಗಿ ತೋರ್ತಾ ಇದೆ. ಎಲ್ಲಿವರೆಗೂ ಹಾವು ನೀರಿನ ಕೋಡಿ ಇವು ಸತ್ಯ? ಎಲ್ಲಿವರೆಗೂ? ಹಗ್ಗವನ್ನು ಕಾಣೋವರೆಗೂ. ಹಾಗೆಯೇ ಈ ಪ್ರಪಂಚ ಸತ್ಯ ಎಲ್ಲಿವರೆಗೂ? ಕನಸಿನ ಪ್ರಪಂಚ ನಮ್ಮ ಕನಸು ಕಾಣುವಾಗ ಸತ್ಯ, ಎಲ್ಲಿವರೆಗೂ? ಎಚ್ಚರ ಬರೋವರೆಗೂ ಅಷ್ಟೇ ಅಲ್ವಾ? ಯಾಕೆ? ಎಚ್ಚರ ಸತ್ಯ ಅನ್ನೋದು ನನಗೆ ಗೊತ್ತಿದೆ, ಅವಾಗ ಸುಳ್ಳು ಅಂತ ಹೊಡೆದಾಕುತ್ತೆ. ಒಂದು ಸತ್ಯವಾಗಿರೋದು ನನಗೆ ಅನುಭವಕ್ಕೆ ಬಂದರೆ ನನಗೆ ಇಮ್ಮಿಡಿಯೇಟಾಗಿ ನಾನೇ ಅದನ್ನು ತಪ್ಪು ಅಂತ ಹೊಡೆದಾಕ್ತೀನಿ. ಹಾಗೆ ನಾವು ಆತ್ಮತತ್ವವನ್ನು ಕಂಡ್ಕೋಬೇಕು. ಕಂಡ್ಕೊಳ್ಳದೆ ಸಾಧನೆ ಮಾಡಿ ಮಾಡ್ಕೋಬೇಕು. ಅಲ್ಲಿವರೆಗೂ ಭಯ 100% ಹೋಗೋದಿಲ್ಲ. ಮತ್ತು ಹುಟ್ಟು ಬರೋದೇ, ಯಾರೇನು ಮಾಡಿದ್ರು ಹುಟ್ಟು ಬರ್ತಾ ಇರೋದೆ. ನೀವೆಷ್ಟೇ ಶಾಸ್ತ್ರ ಓದಿ, ಎಷ್ಟೇ ಪುಸ್ತಕ ಓದಿ, ಎಷ್ಟೇ ಪ್ರವಚನ ಮಾಡಿ, ಎಷ್ಟೇ ದೊಡ್ಡ ಆಶ್ರಮ ಕಟ್ಟಿ, ನಿಮ್ಗೆ ಎಷ್ಟು ಜನ ಶಿಷ್ಯರು ಬೇಕಾದರೂ ಇರಲಿ, ತಪ್ಪಿಸ್ಕೊಳ್ಳೋಕೆ ಬರೋದಿಲ್ಲ. ಹಗ್ಗನ್ನು ಕಾಣೋವರೆಗೂ ಹಾವಿನ ಭಯ ಹೋಗುತ್ತಾ? ಅಕಸ್ಮಾತ್ ಕಚ್ಚಿದ್ರೆ ಏನು ಮಾಡ್ಬೇಕು ಸ್ವಾಮಿ? ಅದು ಇದ್ದೇ ಇರುತ್ತೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮನುಷ್ಯನು ಮನುಷ್ಯನ ಕಾಣೋದು ಅವಿದ್ಯಾ ಕಲ್ಪನೆ. ಆ ಅವಿದ್ಯೆಯು ಹೋದ ಮೇಲೆ, ನಿಜವಾದ ಹಗ್ಗ ಅಂತ ಗೊತ್ತಾದ ಮೇಲೆ, ಆತ್ಮ ಅಂತ ಗೊತ್ತಾದ ಮೇಲೆ, ಏನದು ಆತ್ಮ ಅಂತ ಗೊತ್ತಾಗೋದು? ನಿತ್ಯ ಮುಕ್ತ ಸ್ವಭಾವನಾದ ಪರಮಾತ್ಮನೇ ನಾನು ಅಂತ ಗೊತ್ತಾದ ಮೇಲೆ, ಮತ್ತೆ ಈ ಶರೀರ ಯಾವಾಗ ಹುಟ್ಟು ಸ್ವಾಮಿ ಅಂತ ಯಾರಾದರೂ ಕೇಳ್ತಾರ? ಮೊದಲು ಅವನು ನಿಜವಾಗಿ ಮನುಷ್ಯನಾಗಿ ಹುಟ್ಟಿದ್ರೆ ಅಲ್ವಾ ತಿರ್ಗಾ ಹುಟ್ಟಬೇಕಾದ್ರೆ? ಅವನು ಹಾವು ಸತ್ಯವಾಗಿ ಇದ್ರೆ ಅಲ್ವಾ ಇರಬೇಕಾಗದು ಹಾಗೆ ಅಂತ ಎಕ್ಸಾಂಪಲ್ನು ನಮ್ಗಾಯಿತು.
ಹೀಗಿರೋದ್ರಿಂದ ಹಗ್ಗವೇ ಅನ್ನೋ ನಿಶ್ಚಯ ಉಂಟಾದ ಬಳಿಕ ಹಾವನ್ನು ಮತ್ತೆ ಹುಟ್ಟಿಸುವುದು ಯಾರಿಂದ ಆದಿ ಸ್ವಾಮಿ? ನನಗೆ ಹಗ್ಗ ಅಂತ ಗೊತ್ತಿರಲಿಲ್ಲ, ಆವಾಗ ಏನೇನೋ ಅನ್ಕೊಂಡಿದ್ದೆ. ಹಾವು ಅಂತ ನಿಶ್ಚಯ ಸರ್, ಹಗ್ಗ ಅಂತ ನಿಶ್ಚಯವಾಯಿತು. ಈಗ ಹಾವನ್ನ ಯಾರು ಹುಟ್ಟಿಸ್ತಾರೆ ಸ್ವಾಮಿ? ಹುಟ್ಟಿಸೋಕೆ ಯಾರಾದರೂ ಇದ್ರೆ ಅಲ್ವಾ ಅಲ್ಲಿ? ಫಸ್ಟ್ ಆಫ್ ಆಲ್ ಹಾವು ಮೊದಲೂನೇ ಇರಲಿಲ್ಲ. ಅದೇ ರೀತಿ ನೀವು ಆತ್ಮನ ಕಂಡುಕೊಂಡಾಗ ಈ ಪ್ರಪಂಚ ಅಂದಿಲ್ಲ, ಇಂದಿಲ್ಲ, ಮುಂದಿರೋದಿಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮಗೆ. ಯಾರನ್ನೂ ಹೇಳೋಕೆ ಬರಬೇಕಲ್ಲ, ಮತ್ತು ಗುರುಗಳ ಹತ್ರ ಹೋಗಿ ಕೇಳಬೇಕಾಗಿಲ್ಲ ನಾವು. ಹಾಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ. ಇದರಂತೆ ಸ್ವಭಾವದಿಂದಲೇ ಜನ್ಮರಹಿತನಾದ ಅದ್ವಿತೀಯ ಆತ್ಮನು ಆಗಿರುವ ಮನುಷ್ಯನನ್ನು ತಿಳುವಳಿಕೆಯಿಂದ ನಾನು ಅಜಾ ಅದ್ವಿತೀಯ ಆತ್ಮನೇ ಅಂತ ನಿಶ್ಚಯ ಮಾಡಿಕೊಂಡ ಬಳಿಕ ಮತ್ತೆ ಹುಟ್ಟು ಸಾವುಗಳ ಮನುಷ್ಯನನ್ನ ಮಾಡೋದು ಯಾರಿಂದ ಆದಿತ್ತು? ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ನನ್ನ ನಿಜವಾದ ಸ್ವರೂಪ ನನಗೆ ಅರ್ಥ ಆದಮೇಲೆ ಈ ಎಚ್ಚರದಲ್ಲೋ ಅಥವಾ ಈ ದೃಶ್ಯ ಪ್ರಪಂಚದಲ್ಲಿ ನಾನು ನಾಗೇಂದ್ರ ಪ್ರಸಾದು ಡಾಕ್ಟ್ರು ಗಂಡಸು ಅದಕ್ಕೆ ಬೆಲೆ ಏನಿದೆ ಅದು ಗೊತ್ತಾಗ್ಬಿಡುತ್ತೆ ನಮಗೆ. ಹುಸಿ ತೋರಿಕೆ ಅಂತ ಈಗಲೇ ನಮ್ಮ ಅವಸ್ಥಾತ್ರಿ ವಿಚಾರ ಮಾಡಿದ್ರೆ ನಮ್ಗೆ ಇಷ್ಟೊಂದು ಹೌದು ಹೌದು ಅನ್ನಿಸ್ತಾ ಇದೆ. ಇನ್ನು ತತ್ವವನ್ನು ಕಂಡುಕೊಂಡ್ರೆ ಹೇಗಿರ್ಬೇಕಪ್ಪ? ಸಂಶಯನೇ ಇರೋದಿಲ್ಲ ಅಂತ ಹೇಳ್ತಾ ಇರೋದು. ಆದ್ದರಿಂದ ಎಂದು ಆಕ್ಷೇಪಿಸಿರುವುದರಿಂದ ಶ್ರುತಿಯು ಹುಟ್ಟಿಸುವ ಕಾರಣವೇ ಇಲ್ಲವೆಂದು ಹೇಳಿದಂತಾಗ್ಬಿಡುತ್ತೆ. ಯಾರನ್ನೂ ಹುಟ್ಟಿಸೋಕ್ಕಾಗೋದಿಲ್ಲ. ಆದರೆ ಇದು ಮತ್ತೆ ತೋರ್ತಾ ಇದೆಯಲ್ಲ, ಅವಿದ್ಯೆಯಿಂದ ಉಂಟಾಗಿದೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ವಿಮರ್ಶೆ ಮಾಡಬೇಕಾಗಿರೋ ಒಂದು ವಿಚಾರ ಇದೆ, ಅದನ್ನು ಸ್ವಾಮಿಗಳು ಚೆನ್ನಾಗಿ ತೋರಿಸ್ಕೊಡ್ತಾರೆ ಇಲ್ಲಿ. ಇದು ಒಂದು ಯಾಜ್ಞವಲ್ಕರ ಸಭೆಯಲ್ಲಿ ಜನಕ ಮಹಾರಾಜ ಅರೇಂಜ್ ಮಾಡಿರೋವಂಥ ಒಂದು ಸಭೆ. ಅಲ್ಲಿ ಯಾಜ್ಞವಲ್ಕರ ಸಭೆಯಲ್ಲಿ ಬ್ರಾಹ್ಮಣರುಗಳನ್ನು ಯಾಜ್ಞವಲ್ಕರು ಒಂದು ಪ್ರಶ್ನೆ ಕೇಳಿರ್ತಾರೆ. ಏನು ಗೊತ್ತಾದ? ಮರವನ್ನು ಬೇರು ಮುಟ್ಟಿ ಕಿತ್ತು ಹಾಕದ ಮೇಲೆ ಅದು ಮತ್ತೆ ಹುಟ್ಟುತ್ತಾ? ಈಗ ಒಂದು ಮರ ಇದೆಯಪ್ಪ, ನಮಗೆ 15ನೇ ಅಧ್ಯಾಯದಲ್ಲಿ ಆ ಒಂದು ವೃಕ್ಷದ ವಿಚಾರವನ್ನು ತಗೊಂಬಂದು ತೋರಿಸಿದ್ದಾರೆ, ಕೇಳಿದ್ದಾರೆ. ಈಗ ನಮಗೆ ಮರ ಕಾಣುತ್ತೆ, ಬೇರೆ ಕಾಣೋದಿಲ್ಲ. ಹಾಗೆ ನಮಗೆ ಈ ಎಚ್ಚರದ ಪ್ರಪಂಚ, ಕನಸಿನ ಪ್ರಪಂಚ ಎಲ್ಲ ಸತ್ಯವಾಗಿ ಕಾಣುತ್ತೆ, ನಿದ್ದೆ ಪ್ರಪಂಚ ಅಷ್ಟು ಕಾಣೋದಿಲ್ಲ, ಅದಕ್ಕೆ ಗೊತ್ತಾಗೋದಿಲ್ಲ ನಮಗೆ. ಅಂದರೆ ಈ ಮರ ಬರಬೇಕಾದ್ರೆ ಬೇರು ಕಾರಣ, ಹಾಗೆ ಈ ಪ್ರಪಂಚ ನನಗೆ ತೋರ್ಬೇಕಾದ್ರೆ ಅದರ ಹಿಂತರಿಕೆ ಒಂದು ಬೇರಿದೆ. ಯಾವುದದು? ಆತ್ಮ. ಆತ್ಮನೇ ಕಾರಣ. ಹಾಗಂದುಕೊಂಡು ಬೇರಿದ್ರೆ ಮರ ಹುಟ್ಟುತ್ತೆ ಅಂತ ಹಂಗೆ ತಗೋಬೇಡ್ರಿ. ಈಗ ಇಲ್ಲಿ ನಾನು ಕೊಟ್ಟರೋ ಎಕ್ಸಾಂಪಲ್ ಅಷ್ಟು ಮಾತ್ರ ತಗೊಳ್ರಿ. ಆ ಮರ ಮೇಲ್ಗರೆಯದು ಇರಬೇಕಾದ್ರೆ ಬೇರು ಕಾರಣ. ನಾನು ಬೇರಿನ ಕಿತ್ತಾಕ್ಬಿಡ್ತೇನೆ, ತಿರ್ಗ ಮರ ಹುಟ್ಟಬೇಕು, ಹುಟ್ಟುತ್ತಾ? ಹುಟ್ಟೋದಿಲ್ಲ. ಹಾಗೆಯೇ ಈ ಪ್ರಪಂಚ ತೋರ್ಬೇಕಾದ್ರೆ ನನಗೆ ಕಾರಣ ಏನು? ಅವಿದ್ಯೆ, ರಾಂಗ್ ನಾಲೆಡ್ಜ್. ನಾನು ತಪ್ಪಾಗಿ ತಿಳ್ಕೊಂಡಿದ್ದೀನಿ. ಆ ರಾಂಗ್ ನಾಲೆಡ್ಜ್ ಹೋಯ್ತು ಅಂತಂದರೆ ನಿಮ್ಮ ಮರ ಹುಟ್ಟುತ್ತಾ? ಬೇರೆ ಕಿತ್ತಾಕ್ಬಿಟ್ರೆ ಮರ ಬರುತ್ತಾ, ಹುಟ್ಟುತ್ತಾ, ಇರುತ್ತಾ? ಸತ್ತೋಗುತ್ತದೆ. ಹಾಗೆ ನನ್ನ ಈ ಪ್ರಪಂಚ ಸತ್ಯ ಅಂತ ಹೇಳಿದಕ್ಕೆ ಕಾರಣ ಅವಿದ್ಯೆ. ಅವಿದ್ಯೆ ಅಂತಂದರೆ ಮೂರೇ ಹೇಳಿದ್ದೆ. ಇದ್ದದ್ದು ನಿದ್ದ ತಿಳ್ಕೊಳ್ಲಿಲ್ಲ ನಿದ್ದೆಯಲ್ಲಿ, ಕನಸೂ ಎಚ್ಚರದಲ್ಲದನ್ನು ತಪ್ಪಾಗಿ ತಿಳ್ಕೊಂಡೆ, ಶಾಸ್ತ್ರ ಗುರುಗಳು ಬಂದಿದ್ದೆ ತತ್ವಮಸಿ, ಹೌದಪ್ಪ ಹೌದು ನೀನು ದೇವರು ಅಂತ ಹೇಳಿದ್ರು, ನನಗೆ ಸಂಶಯ ಬಂತು. ಈ ಮೂರು ಬಿಟ್ಟರೆ ಮಿಕ್ಕಿರೋದು ಬೇರೆದಿಲ್ಲ ಅಷ್ಟೇ. ಅದು ಗೊತ್ತಾಗೋಯ್ತು ಅಂತಂದರೆ, ಒಂದು ಸಾರಿ ನಾನು ಆ ಅವಿದ್ಯೆಯಿಂದ, ಜ್ಞಾನದಿಂದ ಅವಿದ್ಯೆ ಹೋಯಿತು ಅಂತಂದರೆ ಮತ್ತೆ ನಾನು ಆ ಬೇರ್ನ ಸಮೇತ ಕಿತ್ತಾಕದ ಮೇಲೆ ಮರ ಹುಟ್ಟುತ್ತೇನಪ್ಪ, ಹಣ್ಣು ಕೊಡುತ್ತೇನಪ್ಪ, ಅದು ಎಲೆ ಬಿಡುತ್ತೇನಪ್ಪ, ಅದು ಬಿಡೋದಿಲ್ಲ. ಹಾಗೆ ಈ ಪ್ರಪಂಚ ಇದ್ದರೂ ಸತ್ತಂಗೆ, ನನಗೇನು ಮಾಡೋದಿಲ್ಲ, ಇರಲಿ ಬಿಡ್ರಿ. ಆವಾಗ ಎಂಜಾಯ್ ಮಾಡೋದಕ್ಕೂ ಈವಾಗ ಎಂಜಾಯ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನನಗೆ ಚಿನ್ನ ಅಂತ ಗೊತ್ತಾದ ಮೇಲೆ ಒಡವೆ ಇರಲಿ ಬಿಡ್ರಿ, ಎಷ್ಟು ಹೆಂಗೆ ಎಂಜಾಯ್ ಮಾಡ್ತೀನಿ ಆವಾಗ. ಚಿನ್ನ ಸತ್ಯ, ಒಡವೆಗಳ ಸತ್ಯ ಇಲ್ಲ. ಹಾಗೆ ಆತ್ಮಸತ್ಯ, ನನ್ನ ನಿಜವಾದ ಒಳಗಡೆ ಇರೋ ಆತ್ಮಸತ್ಯ, ಈ ಪ್ರಪಂಚ ಸತ್ಯ ಅಲ್ಲ. ಆದರೂ ಆ ಎಂಜಾಯ್ಮೆಂಟೇ ಬೇರೆ. ಇವಾಗಲೂ ಎಂಜಾಯ್ ಮಾಡ್ತೀವಿ ನಾವು ಪ್ರಪಂಚವನ್ನು, ಆದರೆ ಆವಾಗ ಎಂಜಾಯ್ ಮಾಡೋದಕ್ಕೂ ಈಗ ಎಂಜಾಯ್ ಮಾಡೋದಕ್ಕೂ ಅಜಗಜಾಂತರ ಇರುತ್ತೆ.
ಆವಾಗ ಎಂಜಾಯ್ ಮಾಡೋದು ಹೇಗೆ ಗೊತ್ತಾ? ಗೊತ್ತಿಲ್ಲದೆ ಇದ್ದಾಗ ನಾನು ಈ ಪ್ರಪಂಚವನ್ನ ಸತ್ಯ ಅಂತ ಅನ್ಕೊಂಡು ಅಲ್ಲಿ ಏನು ಹೆಚ್ಚು ಕಡಿಮೆ ಆದ್ರೂ ಕೊಡುತ್ತಾ ಅದು ಏರುಪೇರಾಗ್ತಾ ಮೇಲೆ ಕೆಳಗೆ ಡ್ಯಾನ್ಸ್ ಮಾಡ್ತಾ ಇರಬೇಕಾಗತ್ತೆ. ಯಾಕೆ ಗೊತ್ತಾ? ಈ ಪ್ರಪಂಚ, ನಾನು, ನನ್ನದು ಅನ್ನೋದು ಅಟ್ಯಾಚ್ಮೆಂಟು, ಮೋಹ, ತಾದ್ಯಾತ್ಮ, ಅಭಿಮಾನ ಕಟ್ಟಾಕ್ಬಿಟ್ಟಿರುತ್ತೆ ನನಗೆ. ನಾನು ನನ್ನದು ನಿಜವಾದ ಈ ತತ್ವವನ್ನು ತಿಳ್ಕೊಂಡ ಮೇಲೆ ಆ ನಾನು ನನ್ನದು ಇಲ್ಲ ಸ್ವಾಮಿ, ಹಾಗೆ ಹಿಂಗಿರ್ಬೇಕು ಪ್ರಪಂಚ. ನಾನು ನನ್ನದು ಅಟ್ಯಾಚ್ಮೆಂಟೇ ಇಲ್ಲ, ಏನಾದರೂ ನನಗೆ ದುಃಖ ಆಗೋದಿಲ್ಲ ಇಲ್ಲಿ, ಹಾಗಿರ್ತಾನೆ ಹಾಗೆ. ಆದ್ದರಿಂದ ಈ ಒಂದು ಅನುಭವ, ಈ ಒಂದು ಸ್ಥಿತಿ ತಂದುಕೊಡುತ್ತೆ ಈ ಒಂದು ಮೋಕ್ಷದಲ್ಲಿ ಅಂತ. ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೆ, ನಮ್ಮ ಅನುಭವಗಳಲ್ಲಿರೋದು ಕೊಟ್ಟರೆ ಚೆನ್ನಾಗಿ ತಾಕುತ್ತೆ ಅಂತ. ಈ ಸಂದರ್ಭದಲ್ಲೂ ಕೊಡೋದು ತುಂಬ ಮುಖ್ಯ. ನಾನು ಹೊಸ್ದಾಗ ಒಂದು ಶರ್ಟ್ ಕೊಂಡ್ಕೊಂಡು ಬಂದೆ ಮಾಲಿಂದ, 1,000 ರೂಪಾಯಿ ಆಗಿತ್ತು. ನನ್ನ ಮಗ ಅದರ ಮೇಲೆ ಇಂಕ್ ಹಾಕ್ಬಿಟ. ನನಗೆ ಆ ಕೋಪದಲ್ಲಿ ಮಗನ ಕೆನ್ನೆಗೆ ಪಠಾರ ಅಂತ ಹೊಡೆದೆ. ಯಾಕೆ ಹೊಡೆದಿದ್ದು ಮಗನ ಕೆನ್ನೆಗೆ? ನನಗೆ ಮಗ ಹೆಚ್ಚ, ಈ ಶರ್ಟ್ ಹೆಚ್ಚ ಹೇಳ್ರಿ ನೋಡ, ಮಗನೇ ಹೆಚ್ಚು. ಆದರೂ ನಾನು ಅವನು ಹಂಗೆ ಹೊಡೆದ್ನಲ್ಲ, ಈ ಅವಾಗ ಗೊತ್ತಾಗಲ್ಲ, ಹೊಡೆದಾಗ ಗೊತ್ತಾಗೋದಿಲ್ಲ. ಒಂದು 2 ದಿವಸ ಆದಮೇಲೆ ಛೇ, ನಾನಂತ ಕೆಲಸ ಮಾಡಿದೆ, ನನ್ನ ಮಗನಿಗಿಂತ ಈ ಶರ್ಟ್ ಹೆಚ್ಚ ಅಂತ ಅನಿಸುತ್ತೆ. ಆದರೂ ಎಲ್ಲೂ ಹೋಗಲ್ಲ, ಮತ್ತಿಂಥ ತಪ್ಪುಗಳು ಮತ್ತೆ ಮಾಡ್ತಾ ಇರ್ತೀವಿ. ಯಾಕೆ ಗೊತ್ತಾ ಹಿಂಗಾಗಿದ್ದು? ಆ ಶರ್ಟಿನ ಮೇಲಿರೋ ಮೋಹ, ಮಮಕಾರ, ಅಟ್ಯಾಚ್ಮೆಂಟ್, ತಾದ್ಯಾತ್ಮ, ಅಭಿಮಾನ, ನೀವೇನು ಬೇಕಾದರೂ ಕರ್ಕೊಳ್ರಿ. ಅದೇ 20 ವರ್ಷ ಆ ಶರ್ಟ್ನ ಹಾಕ್ಕೊಂಡ ಮೇಲೆ ನಿಮಗೆ ಡೌಟ್ ಆಗ್ಬೋದು, 20 ವರ್ಷ ಆದರೂ ಶರ್ಟ್ ಇರುತ್ತಾ ಅಂತ. ನನ್ನ ಹತ್ರ 35 ವರ್ಷ ಶರ್ಟ್ ಇವಾಗಲೂ ಇದೆ, ಇವಾಗಲೂ ಹಾಕ್ಕೊತೀನಿ, ಅದು ನನಗಾಗುತ್ತೆ. ಅದು ಅದು ನನ್ನ ತಂಗಿ ಮದುವೆಯಲ್ಲಿ ಕೊಟ್ಟಿರೋದು, ಅವ್ರ ಕಡೆಯವರು ಬೀಗರು. ಹಾಗೆ ನೀವು ಅದೇ ಥರ ಇದ್ದರೆ ತೂಕ ಗೀಕ ನಿಮ್ಗೆ ಅದೇ ಶರ್ಟ್ ಆಗುತ್ತೆ, ಏನೂ ಆಗೋದಿಲ್ಲ. ಹಾಗೆ ನನ್ನ ಮದುವೆಯಲ್ಲಿ ಹೊಲ್ಸ್ಕೊಂಡಿರೋ ಕೋಟು ಇವಾಗಲೂ ಹಾಕ್ಕೊತೀನಿ, ನನಗಾಗುತ್ತೆ, ಬಟ್ ಹಾಕ್ಕೊಳ್ಳಲ್ಲ ಅಂತ ಇಟ್ಕೊಳ್ರಿ. ಆ ಥರ ಏನಾದರೂ ಇರಲಿ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆ ಶರ್ಟ್ ಒಂದು 20 ವರ್ಷ ಆದಮೇಲೆ ನೀವೇ ಸಾರ್ಸೋಕ್ಕಾಗ್ತೀರ, ನಿಮ್ಮ ಮನೇಲಿ ನೀವೇ ಅದನ್ನು ಕಾರ್ ಒರ್ಸೋಕ್ಕೂ ಉಪಯೋಗಿಸ್ತೀರಾ, ನಿಮ್ಗೆ ಅವಾಗ ಏನು ಅನಿಸಲ್ಲ. ಯಾಕೆ ನೋಡ್ರಿ, ಅದಕ್ಕೂ ಇದಕ್ಕೂ ವ್ಯತ್ಯಾಸಕ್ಕೆ ನೋಡ್ರಿ. ಈಗ ಅದ್ರ ಮೇಲೆ ನನಗೆ ಮೋಹ ಇಲ್ಲ, ಅಟ್ಯಾಚ್ಮೆಂಟ್ ಇಲ್ಲ, ತಾದ್ಯಾತ್ಮ ಇಲ್ಲ ಸ್ವಾಮಿ, ಇಷ್ಟು ವ್ಯತ್ಯಾಸ ಆಗತ್ತೆ. ಹಗ್ಗವನ್ನು ಕಂಡ್ರೆ ಹಾವಿನ ಪೈ ಇಲ್ಲದೆ ಇರೋದಕ್ಕೂ, ಮತ್ತು ಈ ಆತ್ಮ ನಿಜವಾದ ಸ್ವರೂಪವನ್ನು ತಿಳ್ಕೊಂಡ್ರೆ ಹಾ ಅದು ನಾನು, ಇದು ಯಾವುದು ನಾನಲ್ಲ, ನನ್ನದಲ್ಲ ಅನ್ನೋದು ಬಂದಾಗ ಬ್ರಹ್ಮಜ್ಞಾನಿಗಳು ಹೀಗಿರ್ತಾರೆ ಸ್ವಾಮಿ. ಅದಕ್ಕೆ ಒಬ್ಬ ಬ್ರಹ್ಮಜ್ಞಾನಿಗೆ ತನ್ನ ಹೆಂಡತಿ ಸತ್ತೋಗ್ತಾಳೆ, ಕಣ್ಣಲ್ಲಿ ಒಂದು ತೊಟ್ಟು ನೀರು ಬರೋಲ್ಲ, ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಕ್ಲೋಸ್ ಆಗಿರೋ ಸ್ನೇಹಿತರು ಹೇಳ್ತಾ ಇದ್ದಾರೆ, ಲೇ ಈಗಲೂ ನಿನ್ನ ಕಣ್ಣಲ್ಲಿ ನೀರು ಬರಲ್ವೇನು, ಹೆಂಡತಿ ಸತ್ತೋಗಿದ್ದಾಳಲ್ಲೋ, ಯಾಕೋ ಒಂದು ತೊಟ್ಟು ನೀರು ಕಣ್ಣಲ್ಲಿ ನೀರು ಬರ್ತಾರೆ. ಅದ್ಬಿಡು, ನೀನು ಸತ್ಕಿತ್ತು ಹೋಗ್ಬಿಟ್ರೆ ಯಾರು ಹಾರ್ಟ್ ಅಟ್ಯಾಕ್ ಆಗಿ ಅಂತ ಅವ್ರ ಸ್ನೇಹಿತರು ಕ್ಲೋಸ್ ಆಗಿರೋರು ಅವನಿಗೆ ಹಂಗೆ ಹೇಳ್ತಾ ಇದ್ದಾರೆ. ಅವನು ಹೇಳ್ತಾನೆ, ನನಗೊಂದು ಪ್ರಶ್ನೆ ಬಂದಿದೆಯೋ ಅಂತ. ಅಲ್ಲ ಕಣೋ, ಹೆಂಡತಿ ಸತ್ ಮನೆ ಮುಂದೆ ಇಟ್ಕೊಂಡಿದ್ದು ಈ ಟೈಮ್ನಲ್ಲಿ ನಿಂದು ಪ್ರಶ್ನೆ ಎಂಥದ್ದು ಅಂತಂದರೆ, ಇಲ್ಲ ಕಣೋ, ನನಗೆ ಕಣ್ಣಲ್ಲಿ ನೀರು ಬರಬೇಕಂತ ನನಗೊಂದು ಪ್ರಶ್ನೆ ಬಂದಿದೆ, ಅದು ಏನು ಹೇಳ್ಬಿಡಪ್ಪ ಅಂತ. ಅಲ್ಲ ಕಣೋ, ಈಗ ನನಗೆ ಕನಸಿನಲ್ಲಿ ನಾನು ಎದ್ದಾಗ ಹೆಂಡತಿ ಸತ್ತೋಗಿಬಿಟ್ಟಿದ್ಲು, ನನಗೆ ಒಂದು ಕನಸು ಬಂದಿತ್ತು ಕಣೋ, ಕನಸಿನಲ್ಲಿ ಅಲ್ಲಿ ಹೆಂಡತಿ ಸತ್ತೋಗ್ಬಿಟ್ಟಿದ್ದಾಳೆ, ಅಲ್ಲಿ ಗೊಳೋ ಅಂತ ಅಳ್ತಾ ಇದ್ದೆ ಕಣೋ, ಎಲ್ಲರೂ ಬಂದು ನನ್ನ ಸಮಾಧಾನ ಮಾಡಿದ್ರು, ನನಗೆ ಕಣ್ಣಲ್ಲಿ ನೀರು ನಿಲ್ಸೋಕ್ಕೆ ಆಗಲಿಲ್ಲ ಕಣೋ, ಅಳ್ತಾ ಇದ್ದೆ. ಒಂದ್ಸಲ ಎಚ್ಚರ ಆಗೋಯ್ತು ಕಣೋ, ಇಲ್ಲಿ ನೋಡಿದ್ರೆ ಇಲ್ಲಿ ಎಚ್ಚರದಲ್ಲಿರೋ ಹೆಂಡತಿ ಸತ್ತೋಗ್ಬಿಟ್ಟಿದ್ದಾಳೆ, ಈಗ ನನ್ನ ಪ್ರಶ್ನೆ ಆ ಹೆಂಡತಿಗಳ್ಳ ಈ ಹೆಂಡತಿಗಳ್ಬೇಕಾ, ನೀನು ಹೇಳಪ್ಪ ಅಂತ ಕೇಳಿದ್ರು. ಹೇಳ್ರಿ, ಎಷ್ಟು ಚೆನ್ನಾಗಿದೆ ನೋಡ್ರಿ ಅನುಭವದ ಮಾತು. ಅಲ್ಲಿ ಹೆಂಡತಿ ಸತ್ತೋದಾಗ ನನಗದು ಸತ್ಯವಾಗಿತ್ತು, ಅದಕ್ಕೆ ಅಳ್ತಾ ಇದ್ದೆ. ಈಗ ನಿಜವಾದ ಹೆಂಡತಿ ಸತ್ರು ಅದು ಎಚ್ಚರಕ್ಕೆ ಬಂದಿದ್ದ ತಕ್ಷಣ, ಅದು ಸುಳ್ಳು ಹೊಂದಿದ ತಕ್ಷಣ ನನಗೆ ನಾಚಿಕೆ ಆಯಿತು. ಅರೆ, ಕನಸಿನಲ್ಲಿ ಹೆಂಡತಿನೇ ನಿಜವಾಗಿಲ್ಲ, ಆ ಹೆಂಡತಿಗೆ ನಾನು ಅಳಬೇಕಾ? ಹಾಗೆ ಎಚ್ಚರದಲ್ಲಿರೋ ಹೆಂಡತಿ ಕೂಡ ಹುಸಿ ತೋರಿಕೆ, ಆಭರಣಗಳ ಥರ, ನಾಮರೂಪ ಕ್ರಿಯೆಗಳು, ವಾಚಾರಂಭಣ ವಿಕಾರ
ಇವಾಗ ಹೇಳಪ್ಪ ಯಾರಿಗೆ ಅಳಬೇಕು ಅಂತ. ಬ್ರಹ್ಮಜ್ಞಾನಿಗೆ ಸಾಧ್ಯ ಇದು, ಎಲ್ರಿಗೂ ಸಾಧ್ಯ ಇಲ್ಲ ಇದು. ಆದರೆ ಹೇಳಿದ್ದು ಯಾಜ್ಞವಲ್ಕರಲ್ಲ, ಈ ನಮ್ಮ ಇದು ಯಾರು ವಸಿಷ್ಠರು, 100 ಜನ ಮಕ್ಕಳನ್ನ ಆ ವಿಶ್ವಾಮಿತ್ರ ಸುಟ್ಟಾಕ್ಬಿಡ್ತಾನೆ. 90 ಕೊನೆಯವನ್ ಮಾತ್ರ ಬಿಟ್ಟು, ಆಗ ಅರುಂಧತಿ ಅಳೋದಿಕ್ಕೂ ವಸಿಷ್ಠರು ಅಳೋದಿಕ್ಕೂ ವ್ಯತ್ಯಾಸ ಇತ್ತು ಅಂತ ಹೇಳ್ತಾರೆ ಇದು. ಹಾಗೆ ವಸಿಷ್ಠರು ಅಕಸ್ಮಾತ್ ಹತ್ತಿರ್ಬೋದು ಅದು ಮೇಲ್ಗಡೆ, ಆದರೆ ಅರುಂಧತಿ ಅಳೋದಿಕ್ಕೆ ಆ ಥರ ಅಂತ ಹೇಳ್ತಾರೆ. ಹಾಗೆ ವಸಿಷ್ಠರು ಕಿಂಚಿತ್ ಕೋಪ ಮಾಡಿಕೊಂಡಿಲ್ಲ. 99 ಜನ ಮಕ್ಕಳು ಕಳ್ಕೊಂಡ್ರೂ ಕೂಡ ಕೊನೆಗೂ ಕೂಡ ರಾಜ ಋಷಿ ನಿನಗೆ ಆಹ್ವಾನ ಒಳಕ್ಕೆ ಬಾ ಅಂತಾರೆ. ತಿರ್ಗಾ ಅವನಿಗೆ ಕೋಪ ಬರುತ್ತೆ, ಆ 100ನೇ ಮಗನ ಸುಟ್ಟಾಕ್ಬಿಡ್ಬೇಕು ಅಂತ. 100 ಮಕ್ಕಳನ್ನ ಸುಟ್ಟಾಕ್ಬಿಡ್ತಾನೆ, 99 ಮಕ್ಕಳನ್ನ. ಅವನು ನೋಡಿದ್ರೆ ಅಂಗವಿಕಲ, ಅವ್ರ ತಂದೆಗೆ ಆ ಯಜ್ಞದಲ್ಲಿ ಸಹಾಯ ಮಾಡ್ತಾ ಇದ್ದಾನೆ. ಛೇ, ನನಗಿನ್ನೂ ಬುದ್ಧಿ ಬರಲಿಲ್ಲ ಅಂತ ಹೇಳಿ ವಾಪಸ್ಸಕ್ಕೆ ಹೋಗಕ್ಕೆ ಹೋಗ್ತಾನೆ. ಅವನು ಯಾವಾಗ ಕೋಪ ಬಂದರೂ ಅದನ್ನು ತಡ್ಕೊಂಡು ಮತ್ತೆ ಅದು ಮುಂದಕ್ಕೆ ಹೋಗ್ಲಿಲ್ವೋ, ಆಗ ಬ್ರಹ್ಮ ಋಷಿ ನಿನಗೆ ಸ್ವಾಗತ ಒಳಗಡೆ ಬಾ ಅಂತಾನೆ. ಅಂದರೆ ಅವನ ಅಹಂಕಾರ, ಅವನ ಗರ್ವ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಅಂತ ಏನು ಕರೀತಾರೋ ಅದನ್ನೇ ನಾನು ಅಂತ ಅನ್ನೋದು, ನೀವೇನು ಬೇಕಾದರೂ ಕರೀರಿ. ಮೋಹ ಮಮಕಾರ ಅಟ್ಯಾಚ್ಮೆಂಟು ಅವಿದ್ಯೆ ಎಲ್ಲ ಒಂದೇ. ಇದು ಹೋಗಿದ ತಕ್ಷಣ ನಾವು ನಮ್ಮ ತತ್ವದಲ್ಲಿ ನಿಂತ್ಕೊಂಡ್ಬಿಡ್ತೀವಿ, ನೆನಪಬೇಕು. ಅದನ್ನು ತೋರ್ಸಕ್ಕೆ ಬರ್ತಾ ಇದೆ. ನಾವು ನಾವೇ ಮಾಡ್ತೀವಿ ಅಂದರೂ ಮತ್ತೆ ಇನ್ನೊಂಥರ ಸ್ಪಿರಿಚುವಲ್ ಈಗೋ ಬರುತ್ತೆ. ಹೇ ಭಗವಂತ, ನಮ್ಮೆಲ್ಲರಿಗೂ ಕರುಣೆ ಮಾಡಿ ಅದನ್ನು ನೀನೇ ಕೊಡಬೇಕು ಅಂತ ಪರಮಾತ್ಮನ ಪ್ರಾರ್ಥನೆ ಮಾಡಿ ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀರಾಮ್.